ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಉಬ್ಬಿರುವ ರಕ್ತನಾಳ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ತಿಕ್ ಐತಾಳ್ ಇವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಮೊದಲನದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಮುಖ್ಯವಾಗಿ ನಾವು ಉಬ್ಬಿರುವ ರಕ್ತನಾಳಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಯಾವ ಕಾರಣದಿಂದ ಈ ಸಮಸ್ಯೆ ಬರ್ತದೆ ಹಾಗೆ ಇದಕ್ಕೆ ಏನೆಲ್ಲ ಚಿಕಿತ್ಸೆ ಇರ್ತದೆ ಹಾಗೆ ಸಿಂಪ್ಟಮ್ಸ್ ಏನೆಲ್ಲ ಇರ್ತದೆ ಅನ್ನುವಂಥದ್ದನ್ನ ಕುರಿತು ನಾವು ಮಾತನಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಈ ಉಬ್ಬಿರುವ ರಕ್ತನಾಳಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡಬಹುದು ಅದ್ರ ನೆಕ್ಸ್ಟ್ ನಾವು ಇಟ್ಟು ಮಾತಾಡ್ತಾ ಹೋಗೋಣ ನಮಸ್ಕಾರ ಇವತ್ತು ಅದೇ ಉಬ್ಬಿನ ಉಬ್ಬಿರುವ ರಕ್ತನಾಳಗಳು ಅಂದ್ರೆ ವೆರಿಕೋಸ್ ವೇನ್ ಅಂತ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಕರಿತೇವೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡುವ ಫಸ್ಟಿಗೆ ಉಬ್ಬಿರೋ ರಕ್ತನಾಳ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನಮ್ಮ ಬಾಡಿಯಲ್ಲಿ ಹೇಗೆ ಈ ರಕ್ತ ಸಂಚಾರ ಆಗ್ತದೆ ಅದ್ರ ಬಗ್ಗೆ ಒಂದೆರಡು ಎರಡು ವಿಷಯ ಹೇಳ್ಬೇಕಂತಿರ್ತೇವೆ ಇಷ್ಟಪಡ್ತೇನೆ ಸೊ ನಾರ್ಮಲ್ ಆಗಿ ನಮ್ಮ ಬಾಡಿಯಲ್ಲಿ ಎರಡ್ ತರದ ರಕ್ತನಾಳಗಳು ಮೇನ್ ಆಗಿ ಬರುವಂತದ್ದು ಒಂದು ಆರ್ಟ್ರೀಸ್ ಒಂದು ವೇನ್ಸ್ ಆರ್ಟ್ರಿ ಅಂತ ಹೇಳುವಂತದ್ದು ನಮ್ಮ ಹಾರ್ಟ್ ಇಂದ ಎಲ್ಲ ಅಂಗಗಳಿಗೆ ನಿಮ್ಮ ಬೋನ್ ಆಗ್ಬೋದು ನಿಮ್ಮ ಮಸಲ್ಸ್ ಆಗ್ಬೋದು ನಿಮ್ಮ ಸ್ಕಿನ್ ಆಗ್ಬೋದು ಎಲ್ಲದಕ್ಕೂ ನಮ್ಮ ಬಾಡಿಗೆ ಬೆಳವಣಿಗೆಗೆ ಬೇಕಾಗುವಂತ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತದ್ದು ಆರ್ಟ್ರೀಸ್ ಅದು ನಮ್ಮ ಹಾರ್ಟ್ ಇಂದ ಎಲ್ಲ ಅಂಗಗಳಿಗೂ ಸಪ್ಲೈ ಆಗ್ತದೆ ಅದೇ ತರ ವೇನ್ಸ್ ಅಂತ ಬರ್ತದೆ ಇದು ಅದರ ಅಪೋಸಿಟ್ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಕಾ ಈ ಕಾಲಿಂದಾಗ್ಲಿ ನಮ್ಮ ನರಗಳಿಂದ ಆಗ್ಲಿ ನಮ್ಮ ಮಾಂಸದಿಂದ ಆಗ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಶುದ್ಧೀಕರಣ ಆಗ್ಬೇಕಾಗಿರುವಂತಹ ಬ್ಲಡ್ ಅನ್ನ ವಾಪಸ್ ತಗೊಂಡು ಹೋಗಿ ಹಾರ್ಟಿಗೆ ಅಥವಾ ನಮ್ಮ ಲಿವರಲ್ಲಿ ಇದನ್ನು ಡಿಟಾಕ್ಸಿಫೈ ಅಂತ ಹೇಳಿದರೆ ಡಿ ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ಮತ್ತೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಮಾಡುವಂಥ ಕೆಪಾಸಿಟಿ ತರಲಿಕ್ಕೆ ಆ ಬ್ಲಡ್ ಅನ್ನ ವೀನಸ್ ಬ್ಲಡ್ ಅಂತ ಹೇಳ್ತೇವೆ ಅದು ವಾಪಸ್ ನಮ್ಮ ಹಾರ್ಟ್ರಿ ಕೆಲಸ ಏನು ಮಾಡ್ತದೆ ಅದರ ಆಪೋಸಿಟ್ ಕೆಲಸ ಮಾಡಿ ಹಾರ್ಟಿಗೆ ಸಪ್ಲೈ ಮಾಡ್ತದೆ ಸೊ ಇವತ್ತು ನಾವು ಮಾತಾಡುವಂಥದ್ದು ಉಬ್ಬಿರ ರಕ್ತನಾಳಗಳು ಈ ವೀನಸ್ ಡಿಸೀಸ್ ಅಂತ ಹೇಳ್ತೇವೆ ಈ ವೇನಿಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ ನಾವು ಅದ್ರ ಬಗ್ಗೆ ಮಾತಾಡುವ ರಕ್ತನಾಳ ಸೊ ಹಾಗಂತ ಹೇಳಿದ್ರೆ ಏನು ಸಾಕಷ್ಟು ಪ್ರಶ್ನೆ ಇರ್ತದೆ ರಕ್ತನಾಳ ಅಂತ ಹೇಳಿ ಹೇಳಿದಾಗೆ ಅದು ವೀನಸ್ ಡಿಸೀಸ್ ಫಸ್ಟ್ ಆಫ್ ಆಲ್ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳುದಿತ್ತಂದ್ರೆ ವೆರಿಕೋಸ್ ಗೆ ಇಟ್ ಈಸ್ ಅ ಡೈಲೇಟೆಡ್ ಇಲಾಂಗೇಟೆಡ್ ಟಾರ್ಚುಯಸ್ ಸೂಪರ್ಫಿಷಿಯಲ್ ವೇನ್ ಅಂತ ಹೇಳ್ತೇವೆ ಡೈಲೇಟೆಡ್ ಅಂತ ಅಂದ್ರೆ ಗಾತ್ರ ಈ ನಮ್ಮ ನಾರ್ಮಲ್ ಆಗಿ ಗಾತ್ರ ವೀನಸ್ ವೀನಸ್ ಇದು ನಮಗೆ ಕಾಲಲ್ಲಿ ಕಾಣಿಸ್ಬಾರ್ದು ಅದು ದಪ್ಪ ಆದಾಗ ಗಾತ್ರ ದಪ್ಪ ಆದಾಗ ಅಂದ್ರೆ ಡೈಲೇಟೆಡ್ ಅಂತ ಹೇಳ್ತೇವೆ ಟಾರ್ಚಸ್ ಅಂದ್ರೆ ಹಾವಿನ ತರ ಓಕೆ ಅದಕ್ಕೆ ನಾವು ಗಂಟು ಗಂಟಾಗಿ ನಾರ್ಮಲ್ ಆಗಿ ಗಂಟು ಗಂಟಾಗಿರುವ ನರಗಳು ಆಯ್ತಾ ಡೈಲೇಟೆಡ್ ಟಾರ್ಚಸ್ ಇಲಾಂಗೇಟೆಡ್ ಅಂತ ಹೇಳಿದ್ರೆ ಉದ್ದ ಉದ್ದ ಆಗಿ ಕಾಣುವಂತದ್ದು ನಾವು ನಾರ್ಮಲ್ ಆಗಿ ನಮ್ ಕಾಲಲ್ಲಿ ನಾವು ಕಾಲ್ ನೋಡ್ಕೊಂಡಾಗ ನರಗಳು ಕಾಣಿಸ್ಬಾರ್ದು ಬಟ್ ಅದು ಉದ್ದವಾಗಿ ಒಂದು ಕಾಲಂ ತರ ಕಾಣಿಸ್ಕೊಂಡು ಅಂತ ಹೇಳಿದ್ರೆ ಅದು ಇಲಾಂಗೇಟೆಡ್ ಅಂಡ್ ಸೂಪರ್ಫಿಷಿಯಲ್ ಅಂದ್ರೆ ಚರ್ಮದ ಕೆಳಗೆ ನಮ್ಗೆ ನಾರ್ಮಲ್ ಆಗಿ ಎರಡು ತರದ ರಕ್ತನಾಳಗಳು ಉಂಟು ಸೂಪರ್ಫಿಷಿಯಲ್ ಮತ್ತೆ ಡೀಪ್ ನಮ್ಮ ಕಾಲಲ್ಲಿ ಬರುವಂತದ್ದು ಹೇಳಿದ್ರೆ ಈ ಸೂಪರ್ಫಿಷಿಯಲ್ ವೀನ್ಸ್ ಯಾವಾಗ ದಪ್ಪ ಆಗ್ತದೆ ಇದಕ್ಕೆ ನಾವು ವೆರಿಕೋಸ್ ವೇನ್ ಅಂತ ಹೇಳ್ತೇವೆ ಅದೇ ಹೇಳಿದಾಗೆ ಡೈಲೇಟೆಡ್ ಟಾರ್ಚರ್ಸ್ ಇಲಾಂಗೇಟೆಡ್ ಸೂಪರ್ಫಿಷಿಯಲ್ ವೀನ್ಸ್ ಆಫ್ ದ ಬಾಡಿ ಅಂದ್ರೆ ಲೋವರ್ ಲಿಂಬಿಗೆ ಎಸ್ಪೆಷಲಿ ಕಾಲಿನ ನರಗಳಿಗೆ ನಾವು ವೆರಿಕೋಸ್ ವೇನ್ ಅಂತ ಹೇಳ್ತೇವೆ ಸೊ ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಯಾವಾಗ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು ನಾರ್ಮಲ್ ಬಗ್ಗೆ ಮಾತಾಡೋಣ ಒಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಹೇಳಿ ಕಾಲಲ್ಲಿ ರಕ್ತಗಳಾಗ ಅದಕ್ಕೆ ಇಂಜೆಕ್ಷನ್ ತಗೊಂಡ್ರೆ ನೀವು ಗುಣ ಆಗ್ತದ ಅಂತ ಕೇಳ್ತಿದ್ದೀರಾ ಬೇರೆ ಏನಾದ್ರು ಪರಿಹಾರ ಮಾರ್ಗ ಇದೆ ಅಂತ ಕೇಳ್ತಾ ಇದ್ದೀರ ಓಕೆ ಉತ್ತರವನ್ನ ಹೇಳ್ತಾರೆ ನೀವು ಕಾರ್ಯಕ್ರಮವನ್ನ ನೋಡಿ ಕೇಳಿಸ್ಕೊಳ್ಳಿ ಧನ್ಯವಾದಗಳು ಓಕೆ ಅವರಿಗೆ ಹೇಳಿ ಕೆಲವರು ಕಾಲಲ್ಲಿ ಕಾಣಿಸ್ಕೊಳ್ತದೆ ಈಗ ಅಷ್ಟೇ ನಾವು ಮಾತಾಡಿದ್ವಿ ಅದಕ್ಕೆ ಇಂಜೆಕ್ಷನ್ ತಗೊಂಡ್ರೆ ಏನಾದ್ರು ಸಾಲ್ವ್ ಆಗ್ತದ ಮತ್ತೆ ಬೇರೆ ಏನಾದ್ರು ಪರಿಹಾರ ಮಾರ್ಗ ಇದೆ ಅಂತ ಕೇಳ್ತಾರೆ ಇದ್ರ ಬಗ್ಗೆ ನಾವು ಮುಂದೆ ಮಾತಾಡ್ಬೇಕಂತ ಇದೇವೆ ಅಂದ್ರೆ ಇದರ ಟ್ರೀಟ್ಮೆಂಟ್ ಆಪ್ಷನ್ಗಳು ಎಲ್ಲಾ ತುಂಬಾ ಇರ್ತವೆ ಸೊ ಅದ್ ನಾವು ಮುಂದೆ ನೋಡಿದಾಗ ಅವರಿಗೆ ಮೋಸ್ಟ್ ಆನ್ಸರ್ ಸಿಗ್ತದೆ ಅದ್ರ ಬಗ್ಗೆ ನಾವು ಅವ್ರು ಏನ್ ಡೌಟ್ ಕೇಳಿದಾರೆ ಅಂತ ಡೆಫಿನೆಟ್ಲಿ ಅದಕ್ಕೆ ಆನ್ಸರ್ ನಾನು ಹೇಳಿ ಹೇಳಿ ಹೇಳ್ತೇನೆ ಅದಕ್ಕಿಂತ ಮೊದಲು ನಾನು ಈಗ ಏನ್ ವೆರಿಕೋಸ್ ವೇನ್ ಬಗ್ಗೆ ಮಾತಾಡುತ್ತಾ ಇದ್ದೆ ಅಂತ ಹೇಳಿದ್ರೆ ನಾ ಹೇಳಿದಾಗೆ ಸೂಪರ್ಫಿಷಿಯಲ್ ವೇನ್ಸ್ ಮತ್ತೆ ಡೀಪ್ ವೇನ್ಸ್ ನಮ್ಮ ಕಾಲಲ್ಲಿ ಎರಡು ತರದ ನರಗಳು ಇರ್ತವೆ ಈ ತಕೊಂಡು ಹೋಗುವಂತ ಕೆಟ್ಟ ಅಂದ್ರೆ ಈ ಡಿ ಆಕ್ಸಿಜನೇಟೆಡ್ ತಕೊಂಡು ಹೋಗುವಂತ ಎರಡು ತರದ ನರ ಇರ್ತದೆ ನಾರ್ಮಲ್ ಆಗಿ ವೆರಿಕೋಸ್ ವೇನ್ ನಮ್ಮ ನಾರ್ಮಲ್ ಬಾಡಿ ಈಗ ಒಬ್ಬ ಮನುಷ್ಯ ಆರಾಮಾಗಿದ್ದವನಿಗೆ ನಾರ್ಮಲ್ ಆಗಿ ಹೇಗೆ ಹೋಗ್ಬೇಕಂತ ಹೇಳಿದ್ರೆ ರಕ್ತನಾಳ ಸೂಪರ್ಫಿಷಿಯಲ್ ವೇನಿಂದ ಡೀಪ್ ವೇನಿಗೆ ಹೋಗ್ತದೆ ಆಯ್ತಾ ಒಂದು ಮೇಲ್ಗಡೆಯಿಂದ ನೆರ ಇರ್ತದೆ ನಮ್ಮ ಮಾಂಸಖಂಡದ ಒಳಗಡೆ ಒಂದು ನೆರ ಇರ್ತದೆ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಒಂದು ಸಣ್ಣದೊಂದು ಚಾನೆಲ್ ಬರ್ತದೆ ಆ ಚಾನೆಲ್ ಮುಖಾಂತರ ಆ ಒಳಗಡೆ ಹೋಗಿ ನಮ್ಮ ಕಾಲಿನ ಮಾಂಸ ಅದನ್ನ ಪ್ರೆಷರ್ ಒತ್ತಿದಾಗ ಅದು ಹಾರ್ಟ್ಗೆ ಮೇಲೆ ಹೋಗ್ತದೆ ಗ್ರಾವಿಟಿ ಆಗಿ ಹೋಗ್ತದೆ ಸೊ ನಾರ್ಮಲ್ ಆಗಿ ಮೇಲಿಂದ ಕೆಳಗೆ ಹೋಗಿ ಕೆಳಗಿಂದ ಹಾಟಿಗೆ ಹೋಗ್ಬೇಕು ಅದು ರಿವರ್ಸ್ ಆಗ್ಬಾರ್ದು ಅದು ರಿವರ್ಸ್ ಆದಾಗ ನಮ್ಗೆ ಈ ವೆರಿಕೋಸ್ ವೇನ್ ಕಾಣಿಸ್ಕೊಳ್ತದೆ ಅಂದ್ರೆ ಈ ನರ ನಾನು ಏನ್ ಮಧ್ಯದಲ್ಲಿ ಜಾಯ್ನಿಂಗ್ ಮಾಡುವಂತ ನರ ಹಾಳಾದಾಗ ಅದರಲ್ಲಿ ಒಂದು ಕಪಾಟ್ ಅಂತ ಇರ್ತದೆ ಆ ಕಪಾಟ್ ಒಂದ್ ಸೈಡ್ ಮಾತ್ರ ಓಪನ್ ಆಗಿ ಅದರಿಂದ ರಕ್ತ ಒಳಗಡೆ ಹೋಗಿ ಡೀಪ್ ಇಂದ ಮೇಲೆ ಹಾರ್ಟಿಗೆ ಹೋಗ್ಬೇಕು ಅದು ಯಾವಾಗ ಹಾಳಾಗ್ತದೆ ಅದು ಬೆರಿಕೋಸ್ ವೇನಿನ ಪ್ರೈಮರಿ ಕಾರಣ ಆಗ್ತದೆ ಸಿಂಪಲ್ ಆಗಿ ಹೇಳುದಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಬಾವಿ ಉಂಟು ಬಾವಿಯಲ್ಲಿ ನಾವೊಂದು ಕೆಳಗಡೆ ಒಂದು ಪಂಪ್ ಇಡ್ತೇವೆ ಮನೆ ಮೇಲೆ ಟ್ಯಾಂಕ್ ಇರ್ತದೆ ಸೊ ಈ ಕೆಳಗಿಂದ ಮೇಲೆ ಹೋಗ್ಬೇಕಂತ ಹೇಳಿದ್ರೆ ಆ ಪಂಪ್ ಪ್ರೆಷರ್ ಕೊಡ್ಬೇಕು ಆ ಪ್ರೆಷರ್ ಕೊಟ್ಟ ತಕ್ಷಣ ಮೇಲೆ ನೀರ್ ಹೋಗ್ತದೆ ಅದ್ರ ಮಧ್ಯದಲ್ಲಿ ನಮ್ಗೆ ಬೇರೆ ಈಗ ಒಂದೇ ಪೈಪ್ ಇರುದಿಲ್ಲ ಸರ್ ಸಪ್ರೇಟ್ ಒಂದ್ ಎರಡು ಒಂದು ಇನ್ನೊಂದು ಪ ಮೋಟ್ರಿಗೆ ಹೋಗ್ತದೆ ಇನ್ನೊಂದು ಟ್ಯಾಂಕ್ ಹೋಗುದು ಎರಡ್ ಮೂರು ಟ್ಯಾಂಕ್ ಇದ್ರೆ ಎರಡ್ ಮೂರ್ ಟ್ಯಾಂಕಿಗೆ ಹೋಗುವಂತ ವಾಲ್ ಗಳಿರ್ತವೆ ನಾವು ಯಾವ ಸೈಡ್ ವಾಲ್ವ್ ತಿರುಗಿಸ್ತೇವೆ ಆ ಸೈಡ್ ನೀರು ಹೋಗ್ತದೆ ಒಂದ್ ವೇಳೆ ಆ ವಾಲ್ವ್ ಹಾಳಾದಾಗ ಏನಾಗ್ತದೆ ಎಲ್ಲ ಕಡೆ ರಕ್ತನಾಳ ಹೋಗ್ತದೆ ಅದೇ ತರ ನಮ್ಮ ಕಾಲಲ್ಲಿ ಸಹ ಸೇಮ್ ಪ್ರಿನ್ಸಿಪಲ್ ಮೇಲಿಂದ ಕೆಳಗೆ ಹೋಗುವಾಗ ಅದರಲ್ಲಿ ಒಂದು ವಾಲ್ವ್ ಇರ್ತದೆ ಅದು ವಾಲ್ವ್ ಒಂದೇ ಸೈಡ್ ಮಾತ್ರ ಓಪನ್ ಆದಾಗ ಮೇಲಿಂದ ನೀರ್ ಇದು ರಕ್ತ ಕೆಳಗೆ ಹೋಗಿ ಅಲ್ಲಿಂದ ಹಾರ್ಟಿಗೆ ಗೆ ಹೋಗ್ತದೆ ಅದು ವಾಲ್ವ್ ಯಾವಾಗ ಹಾಳಾಗ್ತದೆ ಅದಕ್ಕೆ ಅದ್ಗೆಲ್ಲಾ ಸೈಡಲ್ಲೂ ಈ ನಮ್ಮ ಬ್ಲಡ್ ಆ ಕಡೆ ಈ ಕಡೆ ಹೋಗಿ ನಮ್ಮ ರಕ್ತನಾಳ ದಪ್ಪ ಆಗ್ತದೆ ಇದಕ್ಕೆ ನಾವು ವೆರಿಕೋಸ್ ವೀನ್ ಅಂತ ಹೇಳ್ತೇವೆ ಬೇಸಿಕ್ಲಿ ವಾಲ್ ವೀಲರ್ ಇನ್ ಕಾಂಪಿಟೆನ್ಸ್ ಅಂತ ಅದಕ್ಕೆ ಒಂದು ಟರ್ಮ್ ಬರ್ತದೆ ಆ ವಾಲ್ವ್ ಹಾಳಾದಾಗ ಈ ತರ ಪ್ರಾಬ್ಲಮ್ ಬರ್ತದೆ ಓಕೆ ಇನ್ನು ಯಾರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ನಾವು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣ್ತಾ ಇದ್ದೇವೆ ಸೊ ಕೇವಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ ಅಥವಾ ಎಲ್ಲಾ ಏಜ್ ನವರಿಗೂ ಕೂಡ ಇದು ಕಾಣಿಸ್ಕೊಳ್ತದೆ ಅನ್ಸತ್ತ ವೆರಿಕೋಸ್ ವೀನ್ಸ್ ನಾವು ಟೆಕ್ಸ್ಟ್ ಬುಕ್ ಪ್ರಕಾರ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಇದು ಲೇಡೀಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತದೆ ಮೇಲ್ಸ್ ಗಿಂತ ಮತ್ತೆ ನಾವು ಇದು ಕಾಮನ್ ಆಗಿ ನಮ್ಗೆ ಹೆಚ್ಚಾಗಿ ಬರುವಂತ ಪೇಷಂಟ್ ಗಳು ಯಾವಾಗ್ಲೂ ಇದಕ್ಕೆ ನಾವು ಅದಕ್ಕೆ ಆಕ್ಯುಪೇಷನಲ್ ಡಿಸೀಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ವೃತ್ತಿಯ ಸಂಬಂಧಪಟ್ಟಂತ ಕಾಯಿಲೆ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇದು ಕಾಮನ್ ಆಗಿ ನಮ್ಗೆ ಕಾಣಿಸ್ಕೊಳ್ಳುವಂತದ್ದು ಯಾವಾಗ ಒಬ್ಬ ಒಬ್ಬ ಮನುಷ್ಯ ತುಂಬಾ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಅಂತವರಿಗೆ ಈ ವೆರಿಕೋಸ್ ವೇನ್ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತದೆ ಯಾಕಂದ್ರೆ ನಮ್ಮ ಹಾರ್ಟ್ ಇಂದ ಹಾರ್ಟಿಗೆ ರಕ್ತ ಹೋಗ್ಬೇಕಂತ ಹೇಳಿದ್ರೆ ಗ್ರಾವಿಟಿ ಪಂಪ್ ಮಾಡಬೇಕು ಅದು ಯಾವಾಗ ನಾನು ಹೇಳಿದಾಗ ಆ ಕಪಾಟ್ಗಳು ಹಾಳಾಗ್ತದಲ್ಲ ಅವ್ನು ನಿಂತ್ಕೊಂಡೇ ಕೆಲಸ ಮಾಡ್ತಿರುವಾಗ ಆ ಕಪಾಟು ಹಾಳಾಗಿದ್ದ ತಕ್ಷಣ ಏನಾಗ್ತದೆ ಬ್ಲಡ್ ವಾಪಸ್ ರಿವರ್ಸ್ ಬಂದು ಅವ್ನು ನಿಂತ್ಕೊಂಡು ಕೆಲಸ ಮಾಡಿದಾಗ ಗ್ರಾವಿಟಿಯಲ್ಲಿ ಅದು ಕೆಳಗಡೆ ಕಾಲಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತದೆ ಸೊ ನಾವು ಕಾಮನ್ ಆಗಿ ನೋಡುವಂತದ್ದು ಹೆಚ್ಚಾಗಿ ಈ ಕಂಡಕ್ಟರ್ ಗಳಾಗ್ಲಿ ಬಸ್ ಅಲ್ಲಿ ತುಂಬಾ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಪೊಲೀಸ್ ಇರುವವರು ಕಾನ್ಸ್ಟೇಬಲ್ಸ್ ಆಮೇಲೆ ಮತ್ತೆ ನಿಮ್ಮ ಟ್ರಾಫಿಕ್ ಪೊಲೀಸ್ ಯಾವಾಗ್ಲೂ ನಿಂತ್ಕೊಂಡೇ ಕೆಲಸ ಮಾಡೋರು ಟೀಚರ್ಸ್ ಆಯ್ತಾ ಆಮೇಲೆ ಮತ್ತೆ ಇವನ್ ಫಾರ್ ದಟ್ ಮ್ಯಾಟರ್ ನಮ್ಮ ಡಾಕ್ಟರ್ ಅಲ್ಲಿ ಇರೋರು ಹಾಗೆ ನಿಂತ್ಕೊಂಡು ಆಪರೇಷನ್ ಮಾಡೋರಿಗೆಲ್ಲ ಹೆಚ್ಚಾಗಿ ಈ ವೆರಿಕೋಸ್ಮೀನ್ ಈ ಪ್ರಾಬ್ಲಮ್ ತುಂಬಾ ಕಾಮನ್ ಆಗಿ ಕಾಣಿಸ್ತದೆ ಇದು ನಾರ್ಮಲ್ ಆಗಿ ಕಾಣಿಸುವಂತ ಪ್ರಾಬ್ಲಮ್ ಎರಡನೇದಾಗಿ ಇದು ಅಲ್ಲಿ ಸಹ ಕಾಣಿಸ್ಕೊಳ್ತದೆ ಅಂಡ್ ಮೂರನೇದಾಗಿ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ತುಂಬಾ ಜನ ಪೇಷೆಂಟ್ಸ್ ಬರ್ತಾರೆ ಅವರಿಗೆ ಈ ಕಾಲ ರಕ್ತನಾಳ ದಪ್ಪಾಗಿ ಯಾಕಂತ ಹೇಳಿದ್ರೆ ಅವ್ರ ಹೊಟ್ಟೆ ಒಳಗೆ ಬೆಳೆಯುವ ಮಗು ಅದ್ರ ಜೊತೆಗೆ ಯೂಟ್ರಸ್ ಇರ್ತದೆ ಅದು ಏನು ಮಾಡ್ತದೆ ಅಂದ್ರೆ ದೊಡ್ಡದಾದಾಗೆ ನಮ್ಮ ಹೊಟ್ಟೆ ಒಳಗೆ ಬರುವಂತ ದೊಡ್ಡ ನರ ಅಂದ್ರೆ ಇನ್ಫೀರಿಯರ್ ವೀನಕೇವ ಅಂತ ಹೇಳ್ತೇವೆ ಅದ್ರ ಮೇಲೆ ಕಂಪ್ರೆಷನ್ ಕೊಟ್ಟು ಅದು ವಾಪಸ್ ಬ್ಯಾಕ್ ಪ್ರೆಷರ್ ಆಗಿ ಅವರಿಗೆ ಸಹ ರಕ್ತನಾಳ ದಪ್ಪ ಆಗುವಂತ ತೊಂದರೆ ಇರ್ತದೆ ಈ ಕಾಸ್ ವೆನ್ ವೆರಿ ಕಾಮನ್ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ತುಂಬಾ ರೇರ್ ಆಗಿ ಫೆಮಿಲಿಯಲ್ ಕಾಸಸ್ ಇರ್ತದೆ ಅಂದ್ರೆ ಹೆರಿಡಿಟರಿ ಆಗಿ ಬರುವಂತದ್ದು ಬಟ್ ತುಂಬಾ ರೇರ್ ಆಗಿ ಕಾಣಿಸುವಂತದ್ದು ಅದರಲ್ಲಿ ನಮ್ಗೆ ಈ ನಾರ್ಮಲ್ ಆಗಿ ಆ ಕಪಾಟ್ ನಾನು ಹೇಳ್ತೇನಲ್ಲ ಅದು ಇರುದೇ ಇಲ್ಲ ಸೊ ಅದರಿಂದಾಗಿ ಅವರಿಗೆ ಆ ವೆರಿಕೋಸ್ ಹುಟ್ಟಿದಾಗ ನಿಂದನೆ ಇರ್ತದೆ ಬಟ್ ಅದು ತುಂಬಾ ರೇರ್ ಬಟ್ ಇದು ಕಾಮನ್ ಆಗಿ ನಾನು ಹೇಳಿದಾಗ ಈ ಪ್ರೊಫೆಷನಲ್ಲಿ ಪ್ರೊಫೆಷನಲ್ ಇರುವವರು ಯಾವಾಗ ನಿಂತ್ಕೊಂಡು ಕೆಲಸ ನಿಂತ್ಕೊಂಡಿರ್ತಾರೆ ಅವರಿಗೆ ಕಾಮನ್ ಆಗಿ ಯಾವ ಜಾಗದಲ್ಲಿ ಹಾ ವೆರಿಕೋಸ್ ವೆರಿಕೋಸ್ವೀನ್ ಕಾಮನ್ ಆಗಿ ಕಾಣಿಸಿಕೊಳ್ಳುವಂತದ್ದು ಕಾಲಲ್ಲಿ ಈಗ ನಾವು ವೆರಿಕೋಸ್ವೀನ್ ಹೇಳುವ ಡೆಫಿನೇಷನ್ ಅಲ್ಲಿ ಆಫ್ ದ ಲೋವರ್ ಲಿಮ್ಸ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಕಾಲಲ್ಲಿ ಇದು ಕಾಮನ್ ಆಗಿ ಕಾಣಿಸ್ಕೊಳ್ತದೆ ಕಾಲಲ್ಲಿ ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಆಗಿ ಆಗುವಾಗ ಅದು ನಮ್ಮ ಈ ಆಂಕಲ್ ಜಾಯಿಂಟ್ ಅಂತ ಹೇಳ್ತೇವೆ ಕಾಲಿನ ಕೆಳಗೆ ಗಂಟಿರ್ತದಲ್ಲ ಆ ಜಾಗದಲ್ಲಿ ಅದು ಸ್ಟಾರ್ಟ್ ಆಗ್ತದೆ ಸ್ಲೋ ಆಗಿ ಅದು ಹಾಳಾಗ್ತಾ 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 ಓವರ್ ಪೀರಿಯಡ್ ಆಫ್ ಟೈಮ್ ಅದು ಉದ್ದನಾಗಿ ನಾನದೇನ್ ಗಂಟು ಗಂಟು ಕಾಣಿಸ್ತದಲ್ಲ ಅದು ಇಡೀ ಕಾಲಲ್ಲಿ ಕಾಣಿಸ್ಕೊಳ್ತದೆ ಮೋಸ್ಟ್ಲಿ ಕಾಲಲ್ಲಿ ಲೋವರ್ ಲಿಮ್ಸ್ ಅಂದ್ರೆ ಕಾಲಿನ ಇದರಲ್ಲಿ ಕಾಣಿಸುವಂತದ್ದು ಇನ್ನು ಈ ಅಲ್ಲಿ ಅಲ್ಲಿ ವಿಧಗಳಿವೆ ಅಂತ ನಾವು ಅಂದ್ರೆ ಕ್ಲಾಸಿಫಿಕೇಶನ್ ಪ್ರಕಾರ ನಾವು ಜನರಲ್ ಆಗಿ ಮೂರು ಈ ವೆರಿಕೋಸ್ ವೀನ್ ನಾವು ಡೆಫಿನೇಷನ್ ಹೇಳುವಾಗವೇ ಅದು ನರಗಳ ಗಾತ್ರ ಅಂದ್ರೆ ದಪ್ಪ ಎಷ್ಟು ದಪ್ಪ ಇರ್ತದೆ ಅದ್ರ ಪ್ರಕಾರ ನಾವು ಹೇಳ್ತೇವೆ ಸೊ ನಾರ್ಮಲಿ ಫಸ್ಟ್ ಗೆ ಥ್ರೆಡ್ ವೇನ್ಸ್ ಅಂತ ಬರ್ತದೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅದು ಥ್ರೆಡ್ ವೇನ್ಸ್ ಅಂದ್ರೆ ಅದು ಸೈಜ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಒಂದು ಪಾಯಿಂಟ್ ಫೈವ್ ಟು ಒನ್ ಮಿಲಿಮೀಟರ್ ಅಷ್ಟು ಸಣ್ಣ ಗೆ ನಾವು ಥ್ರೆಡ್ ವೇನ್ಸ್ ಅಂತ ಹೇಳ್ತೇವೆ ಅದು ನಾವು ಹಾಗೆ ಬಿಟ್ಟರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಟೈಮ್ ಆದ್ಮೇಲೆ ಅದು ಸ್ವಲ್ಪ ದಪ್ಪ ಆಗ್ತದೆ ಅದಕ್ಕೆ ನಾವು ಒನ್ ಟು ತ್ರೀ ಎಂ ಅದಕ್ಕೆ ನಾವು ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೇವೆ ಆಯ್ತಾ ಥ್ರೆಡ್ ವೇನ್ಸ್ ಆಗಿ ರೆಟಿಕ್ಯುಲರ್ ವೇನ್ಸ್ ಆಗಿ ನೆಕ್ಸ್ಟ್ ಮೂರ್ ಎಂ ಎಂ ಕಿಂತ ಜಾಸ್ತಿ ಗಾತ್ರ ಬರುವಂತದಕ್ಕೆ ನಾವು ನಾರ್ಮಲ್ ಆಗಿ ವೆರಿಕೋಸ್ ವೇನ್ ಅಂತ ಹೇಳ್ತೇವೆ ಸೊ ಇದು ಸೈಜಿನ ಪ್ರಕಾರ ನಾವು ಅದರ ಕ್ಲಾಸಿಫಿಕೇಶನ್ ಮಾಡ್ತೇವೆ ಸೈಜ್ ಪಾಯಿಂಟ್ ಫೈವ್ ಟು ಒನ್ ಒನ್ ಟು ತ್ರೀ ತ್ರೀ ಟು ಅಬೋ ತ್ರೀ ಅಂಡ್ ಅಬೋ ಅಂತ ಅದರ ಪ್ರಕಾರ ವೆರಿಕೋಸ್ ವೇನಿನ ಕ್ಲಾಸಿಫಿಕೇಶನ್ ಮಾಡ್ತೇವೆ ಓಕೆ ಇನ್ನು ಮುಖ್ಯವಾಗಿ ಇದರ ಸಿಂಪ್ಟಮ್ಸ್ ನಮಗೆ ಗೊತ್ತಿರಬೇಕಾಗ್ತದೆ ಯಾಕೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದೊಂದು ಸಿಂಪ್ಟಮ್ಸ್ ಇರ್ತದೆ ಅದೇ ರೀತಿ ಉಬ್ಬಿರುವ ರಕ್ತನಾಳಕ್ಕೆ ಏನೆಲ್ಲ ಸಿಂಪ್ಟಮ್ಸ್ ಇರ್ತದೆ ಅದು ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಓಕೆ ಸೊ ನಮ್ಮ ಜನರಲ್ ಆಗಿ ವೆರಿಕೋಸ್ ವೈನ್ ಈ ಇಂಡಿಯಾದಲ್ಲಿ ತುಂಬಾ ಕಾಮನ್ ಪ್ರಾಬ್ಲಮ್ ಹೆಚ್ಚಾಗಿ ನಮ್ಮ ಪ್ರೊಫೆಷನಲ್ ಕಾಮನ್ ಆಗಿ ಬಂದೇ ಬರ್ತದೆ ಸೊ ಹೆಚ್ಚಾಗಿ ನಮಗೆ ಬರುವಂತ ಪ್ರಾಬ್ಲಮ್ ಗಳ ಗಳು ಬರುವುದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಾಲಲ್ಲಿ ಅವ್ರು ನೋಡ್ಕೊಂಡಾಗ ರಕ್ತನಾಳ ದಪ್ಪ ಇರುವುದು ಅದು ಎಲ್ಲರಿಗೂ ಕಾಣಿಸುವಂತದ್ದು ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತದೆ ಕಾಲಲ್ಲಿ ರಕ್ತನಾಳ ಆಗುದು ಎರಡನೇದಾಗಿ ಕಾಲಲ್ಲಿ ರಕ್ತನಾಳ ದಪ್ಪ ಇಲ್ದಿದ್ದವರು ನಮ್ಗೆ ಯಾವಾಗ ಅಂತ ಹೇಳಿದ್ರೆ ಅವರಿಗೆ ಕಾಲಲ್ಲಿ ನೋವು ಬರ್ತದೆ ವೆರಿಕೋಸ್ ವೈನಿನ ಕ್ಲಾಸಿಕಲ್ ನೋವು ಹೇಗಿರ್ತದೆ ಅಂತ ಹೇಳಿದ್ರೆ ಬೆಳಗ್ಗೆ ಎಲ್ಲ ಆರಾಮ್ ಇರ್ತಾರೆ ಸಂಜೆ ಕೆಲಸ ಮಾಡಿ ಬಂದ ತಕ್ಷಣ ಕಾಲಲ್ಲಿ ಒಂಥರ ಎಳೆದ ಹಾಗೆ ನೋವು ಬರ್ತದೆ ಅದಕ್ಕೆ ಡ್ರ್ಯಾಗಿಂಗ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೇವೆ ಇದು ತುಂಬಾ ಕಾಮನ್ ಆಗಿ ಕಾಣಿಸುವಂತ ಸಿಂಪ್ಟಮ್ ಈ ಕಾಲಿನ ಅವರು ಹೇಗೆ ಅಂತ ಹೇಳಿದ್ರೆ ಟಿಪಿಕಲ್ ಆಗಿ ಇರ್ತಾರೆ ಬೆಳಗ್ಗೆ ಆರಾಮ್ ಇರ್ತಾರೆ ಸಂಜೆ ಕೆಲಸ ಮಾಡಿ ಮನೆಗೆ ಬಂದ ತಕ್ಷಣ ಕಾಲು ಸಿಕ್ಕಾಪಟ್ಟೆ ಸೆಳ್ತಾ ಬರ್ತದೆ ಕಾಲನ್ನ ನಾನ್ ಎತ್ತರ ಇಟ್ಟು ಮಲಗಿದ ಮೇಲೆ ಬೆಳಗ್ಗೆ ಆಗುವಾಗ ಆರಾಮಾಗ್ತದೆ ಕಾಮನ್ ಇದು ವೆರಿ ಕಾಮನ್ ಪ್ರಾಬ್ಲಮ್ ಒಂದು ನೋವು ಈ ತರದ್ದು ಎರಡನೇದಾಗಿ ಬರುವಂತದ್ದು ಕಾಲಿನ ಊತ ಅದು ಸಹ ಹಾಗೆ ನಾವು ಕಾಲಿನ ಊತ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಇರ್ಬೋದು ಒಂದು ವೆರಿಕೋಸ್ ಇಂದ ಆಗ್ಬೋದು ಹಾರ್ಟಿನ ಸಮಸ್ಯೆಯಿಂದ ಆಗ್ಬೋದು ಕಿಡ್ನಿನ ಸಮಸ್ಯೆಯಿಂದ ಆಗ್ಬೋದು ಕಾಲಿನ ಇನ್ಫೆಕ್ಷನ್ ಇಂದ ಕಾಲು ಊತ ಬರ್ಬೋದು ಸೊ ಅದ್ರಲ್ಲೂ ಸಹ ಹಾಗೆ ಕಾಲಿನ ಊತ ಯಾವಾಗ ಅಂತ ಹೇಳಿದ್ರೆ ಬೆಳಗ್ಗೆ ಎಲ್ಲ ಇರ್ತಾರೆ ಸಂಜೆ ಕೆಲಸ ಮಾಡಿ ಮನೆಗ್ ಬಂದು ನೋಡುವಾಗ ಕಾಲ್ ಆಗಿರ್ತದೆ ಅದನ್ನ ಮತ್ತೆ ಮಲ್ಕೊಂಡು ಮರಣ ದಿವಸ ಬೆಳಿಗ್ಗೆ ಮಾರಣೆ ದಿವಸ ಬೆಳಿಗ್ಗೆ ನೋಡಿದಾಗ ಅದು ಸಹ ನಾರ್ಮಲ್ ಆಗಿರ್ತದೆ ಸೊ ಇದು ಕಾಮನ್ ಆಗಿ ಕಾಣಿಸುವಂತ ವೆರಿಕೋಸ್ ಗಾತ್ ಅಹ್ ಕಾಲಿನ ಊತ ಅದು ಬಿಟ್ರೆ ಕೆಲವರು ಬರ್ತಾರೆ ತುರ್ಕೆ ಕಾಲಿನ ತುರ್ಕೆ ಆಗಬಹುದು ಕಾಲಿನ ಕಲರ್ ಚೇಂಜ್ ಆಗಿರೋದು ಆ ಎಸ್ಪೆಷಲಿ ಆ ಆಂಕಲ್ ರೀಜನ್ ಅಲ್ಲಿ ಕಾಲು ಒಂಥರ ಕಪ್ ಕಪ್ ಆಗ್ತಾ ಇರ್ತದೆ ಚರ್ಮ ಎಲ್ಲ ಒಂಥರ ಕಪ್ ಆದಾಗೆ ಕಾಲಿನ ತುರ್ಕೆ ಬರೋದಾಗ್ಲಿ ಇನ್ನು ಕಾಲಲ್ಲಿ ಗಾಯ ಆಗೋದಾಗ್ಲಿ ಇದೆಲ್ಲ ನಾರ್ಮಲ್ ಆಗಿ ಕಾಣಿಸುವಂತ ಸಿಂಟಮ್ಗಳು ಈ ವೆರಿಕೇಸ್ ವೆರಿಕೋಸ್ ವೇನಿನ ಸಿಂಟಮ್ಗಳು ಇನ್ನು ಹೇಗೆ ಕಂಡು ಡಾಕ್ಟರ್ ಇದನ್ನ ಡಯಾಗ್ನೋಸ್ ಮಾಡೋದು ಹೇಗೆ ಅಂತ ಸೊ ನಾವು ನಾರ್ಮಲ್ ಆಗಿ ಈ ತರ ತೊಂದರೆ ಬಂದಾಗ ನಾವು ಒಂದು ಅವರ ಹಿಸ್ಟ್ರಿ ಕೇಳ್ಕೊಳ್ತೇವೆ ಹಿಸ್ಟ್ರಿಯಲ್ಲಿ ನಮಗೆ ಸಾಧಾರಣ ಮಟ್ಟಿಗೆ ಒಂದು ಐಡಿಯಾ ಆಗ್ತದೆ ಅಂದ್ರೆ ನಾವು ಕಾಲಿನ ಊತಕ್ಕೆ ಬರುವಾಗ ಅಥವಾ ಕಾಲಿನ ಸಮಸ್ಯೆಗೆ ಬರುವಾಗ ಅಂದ್ರೆ ಎಲ್ಲಾ ವಿಧದಲ್ಲೂ ನೋಡ್ಬೇಕು ಅಂದ್ರೆ ಕಾಲಲ್ಲಿ ನಮಗೆ ಆರ್ಟ್ರಿ ಆರ್ಟಿರಿಯಲ್ ಡಿಸೀಸ್ ಅಂತಾನೆ ಇರ್ತದೆ ಅಂದ್ರೆ ನಾನು ಹೇಳಿದಾಗೆ ಅಲ್ಲೂ ಸಹ ಬೇರೆ ಬೇರೆ ತೊಂದರೆಗಳು ಬರೋ ಸಾಧ್ಯತೆ ಇರ್ತದೆ ಅದರ ಲಕ್ಷಣ ಮತ್ತೆ ವೆರಿಕೋಸ್ಮೆನ್ ಲಕ್ಷಣವು ಸಹ ಸಂ ಸಿಮಿಲರ್ ಇರ್ತದೆ ಸೊ ನಾವು ಫಸ್ಟಿಗೆ ಅವರ ಹಿಸ್ಟ್ರಿ ತಕೊಂಡು ಅವರಿಗೆ ಯಾವ ತರದ ತೊಂದರೆ ಉಂಟಂತ ನಾವು ಫಸ್ಟಿಗೆ ಕಂಡುಹಿಡಿಬೇಕು ಅದಾದ್ಮೇಲೆ ನಾವು ಒಂದ್ಸತಿ ವೆರಿಕೋಸ್ ಮೇನಿನ ತೊಂದರೆ ಅಂತ ನಾವು ಕೆಲವೊಂದು ಕ್ಲಿನಿಕಲ್ ಟೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಮಾಡ್ತೇವೆ ಬೇರೆ ಬೇರೆ ಟೆಸ್ಟ್ಗಳಿರ್ತವೆ ನಮ್ಮ ಇದರಲ್ಲಿ ಅದನ್ನು ನಾವು ಅವ್ರ ಹತ್ರ ಮಾಡಿಸಿ ಅದನ್ನು ನಾವು ವೆರಿಕೋಸ್ ಮೀನ್ ಅಂತ ಒಂದು ಆಲ್ಮೋಸ್ಟ್ ಒಂದು ಡಯಾಗ್ನೋಸಿಸ್ ಬಂದ ಮೇಲೆ ನಾವು ಅದಕ್ಕೆ ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತೇವೆ ಸ್ಕ್ಯಾನಿಂಗ್ ಅಂದರೆ ಡಾಪ್ಲರ್ ಸ್ಕ್ಯಾನಿಂಗ್ ಅಂತ ಬರ್ತದೆ ಅದರಲ್ಲಿ ನಮಗೆ ಏನು ಅಂತ ಹೇಳಿದರೆ ಒಂದು ಅದು ರಕ್ತನಾಳಗಳ ಎಲ್ಲಿ ಎಲ್ಲಿ ಹಾಳಾಗಿದೆ ಅಂತ ಬೇಕು ಅಂದರೆ ಈಗ ನಮ್ಮ ಅದನ್ನ ಹೇಳಿದಾಗೆ ಕಪಾಟ್ಗಳು ನಮ್ಮ ಕಾಲಲ್ಲಿ ತುಂಬಾ ಕಪಾಟ್ಗಳು ಇರ್ತವೆ ಅದರಿಂದಾಗಿ ನಮ್ಮ ಮೇಲಿನ ಸೂಪರ್ಫಿಷಿಯಲ್ ಇಂದ ಡೀಪ್ ಹೋಗ್ಲಿಕ್ಕೆ ಜಾಗ ತುಂಬಾ ಕಡೆಯಿಂದ ಚಾನೆಲ್ಗಳು ಇರ್ತದೆ ಆ ಯಾವ ಚಾನಲ್ ಹಾಳಾಗಿರ್ಬೋದು ಈಗ ಒಂದು ಚಾನೆಲ್ ಇದೇ ಚಾನೆಲ್ ಅಥವಾ ಅದೇ ಚಾನೆಲ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ ಮಾಡಿ ಎಷ್ಟೆಲ್ಲಾ ಚಾನಲ್ ಹಾಳಾಗಿದೆ ನೋಡ್ತೇವೆ ಎಲ್ಲಿ ಎಲ್ಲಿ ಚಾನಲ್ ಆ ಚಾನಲ್ ಹಾಳಾಗಿದೆ ಎಷ್ಟೆಷ್ಟು ಚಾನೆಲ್ ಹಾಳಾಗಿದೆ ಅಂತ ನೋಡ್ತೇವೆ ಅದ್ರ ಪ್ರಕಾರ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೇವೆ ಈಗ ಕಾಲಲ್ಲಿ ಮೇಯ್ನ್ ಆಗಿ ಬರುವಂತದ್ದು ನಮ್ಮ ಈ ಮೇಲ್ಗಡೆ ಕಾಲಲ್ಲಿ ಮೇಲ್ಗಡೆ ಇದರಲ್ಲಿ ಮೇನ್ ಒಂದು ಚಾನಲ್ ಬರ್ತದೆ ಅದಕ್ಕೆ ನಾವು ಸೆಫೆನೋ ಫಿಮರಲ್ ಜಂಕ್ಷನ್ ಅಂತ ಹೇಳ್ತೇವೆ ಆ ನರ ಹಾಳಾಗಿದೆ ಇಲ್ವಾ ನೋಡ್ಲಿಕ್ಕೆ ಎರಡನೇದಾಗಿ ಕೆಳಗಡೆ ಕಾಲಲ್ಲಿ ಎಷ್ಟೆಲ್ಲ ಜಾಗದಲ್ಲಿ ನರಗಳು ಹಾಳಾಗಿದೆ ಅಂತ ನೋಡ್ಬೇಕಾಗ್ತದೆ ಮೂರನೇದಾಗಿ ನಮ್ಮ ಒಳಗಿಂದ ಡಪ್ ವೇನ್ ಅಂತ ಬರ್ತದೆ ಅದನ್ನು ನೋಡ್ಲಿಕ್ಕೆ ಅದು ಸರಿ ಉಂಟಾ ಕರೆಕ್ಟ್ ಆಗಿ ಮಾಡ್ತಾ ಉಂಟಾ ಅಂತ ಹೇಳಿ ನೋಡ್ಲಿಕ್ಕೆ ಇದೆಲ್ಲ ನಾವು ಡಾಪ್ಲರ್ ಅಂತ ಬರ್ತದೆ ಸೊ ಇದೆಲ್ಲ ಟೆಸ್ಟ್ ಮಾಡಿ ನಾವು ನೋಡ್ತೇವೆ ಯೂಶಲ್ ಆಗಿ ಡಾಕ್ಟರ್ ಹಾಗೆ ಇದು ತುಂಬಾ ಅಪಾಯಕಾರಿನ ಅಂತ ಇದು ಬಂದಾಗ ಈ ಸಮಸ್ಯೆ ಬಂದಾಗ ಜನರು ಹೆದ್ರೊಳ್ಬೇಕಾಗ್ತದೆ ತುಂಬಾ ಡೇಂಜರಸ್ ಅಂತ ಹೇಳಿ ಅದು ಡೇಂಜರಸ್ ಅಂತ ನಾನು ಹೇಳುದಿಲ್ಲ ಯಾಕಂದ್ರೆ ಇದು ತುಂಬಾ ಕಾಮನ್ ಆಗಿ ಬರುವಂತ ಪ್ರಾಬ್ಲಮ್ ಸೊ ಇದಕ್ಕೆ ಹೆದರ್ಬೇಕಾಗಿಲ್ಲ ಇದಕ್ಕೆ ಸೊಲ್ಯೂಷನ್ ಉಂಟು ಬಟ್ ನೀವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಯಾವುದೇ ಕಾಯಿಲೆ ಬಂದಾಗ ಸರ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮುಂದೆ ತೊಂದರೆ ಕೊಡ್ಬೋದು ಸೊ ಹಾಗೆ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ ಸೊ ಅದಕ್ಕೆ ಯಾವುದೇ ಕಾರಣ ಇತ್ತು ಇತ್ತು ಅಂತ ಹೇಳಿದ್ರು ನಾವು ಈಗ ತುಂಬಾ ನಮ್ಮ ಈ ಫೆಸಿಲಿಟಿ ಎಲ್ಲ ಜಾಸ್ತಿ ಆಗಿ ಮೊಬೈಲ್ ಇಂದಾಗಿ ತುಂಬಾ ಎಲ್ಲ ಗೂಗಲ್ ಸರ್ಚ್ ಎಲ್ಲ ಮಾಡ್ತೇವೆ ಸೊ ಅದಕ್ಕೆ ಬೆಸ್ಟ್ ಏನಂತ ಹೇಳಿದ್ರೆ ನಿಮ್ಗೆ ಯಾವಾಗ ತೊಂದರೆ ಈ ತರ ಕಾಣಿಸಿಕೊಳ್ತದ್ರೆ ಫಸ್ಟ್ ಗೆ ನೀವು ಒಂದು ಡಾಕ್ಟರ್ ಹತ್ರ ಹೋಗಿ ಒಪಿನಿಯನ್ ತಕೊಳ್ಬೇಕು ಅವರು ನೋಡಿದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡದೇ ಇದ್ರೆ ನಡೀತದ ಅಥವಾ ಇದು ರಿಜವ್ವಾಗ್ಲೂ ವೆರಿಕೋಸ್ ವೇನ್ ತೊಂದರೆಯಾ ಅಥವಾ ಬೇರೆ ಏನಾದ್ರು ತೊಂದರೆ ಅಂತ ನಾವು ಮನೇಲಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಆಸ್ಪತ್ರೆಗೆ ಹೋಗಿ ಒಂದ್ಸತಿ ತೋರಿಸ್ಕೊಂಡ್ರೆ ಅವ್ರಿಗೆ ಕ್ಲಿಯರ್ ಆಗ್ತದೆ ಸೊ ಹಾಗಾಗಿ ಅದು ಹೆದರುವಂತ ತೊಂದರೆ ಅಂತೂ ಅಲ್ಲ ಆದ್ರೆ ಇದರಲ್ಲಿ ಕೆಲವು ಕಂಡೀಷನ್ಸ್ ಉಂಟು ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತದೆ ಸೊ ಅದಕ್ಕೆ ಹೇಳೋದು ಫಸ್ಟ್ ಗೆ ಯಾವಾಗ ಅವ್ರಿಗೆ ಈ ತರ ಸಣ್ಣ ಅರ್ಲಿ ಸ್ಟೇಜಸ್ ಅಲ್ಲಿ ಯಾವುದೇ ಕಾಯಿಲೆಯನ್ನು ಡಿಟೆಕ್ಟ್ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬಾ ಇರ್ತದೆ ಲೇಟ್ ಸ್ಟೇಜಲ್ಲಿ ಮಾಡಿದಾಗ ಅದಕ್ಕೆ ಆಪರೇಷನ್ ಏ ಮಾಡಬೇಕು ಅಂತ ಆತರ ಎಲ್ಲಾ ಇದಿರ್ತದೆ ಸೊ ಅದಕ್ಕೆ ಅರ್ಲಿ ಗೊತ್ತಾದಾಗ ಇಮಿಡಿಯೇಟ್ಲಿ హాಸ್ಪಟಲ್ ಗೆ ಹೋಗಿ ಅದನ್ನ ಒಂದಸದಿ ತೋರಿಸ್ಕೊಂಡು ಕ್ಲಾರಿಫೈ ಮಾಡಿ ಈ ತರದಲ್ಲ ನಾವು ಟೆಸ್ಟ್ ಮಾಡಿ ಅದನ್ನ ನೋಡಿದ್ರೆ ಅವರಿಗೆ ಒಂದು ಐಡಿಯಾ ಬರ್ತದೆ ಆಮೇಲೆ ನಮಗೆ ಸಹ ಅವರಿಗೆ ಆಪ್ಷನ್ಸ್ ಕೊಡ್ಲಿಕ್ಕೆ ತುಂಬಾ ಆಪ್ಷನ್ಸ್ ಇರ್ತದೆ ಅರ್ಲಿ ಸ್ಟೇजेस ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಓಕೆ ಇನ್ನು ಈ ವೆರಿಕೋಸ್ ವೇನ್ ಕಂಡ ತಕ್ಷಣ ನಾವು ಡಾಕ್ಟರ್ ನ ಭೇಟಿ ಆಗಬೇಕಾಗುತ್ತದೆ ಅಲ್ವಾ ಕೆಲವರು ಡಿಲೇ ಮಾಡ್ತಾರೆ ಹೌದು ಡಿಲೇ ಮಾಡಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಗಾತ್ರ ಈಗ ನಾನು ಫಸ್ಟ್ ಗೆ ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೀವಿ ಥ್ರೆಡ್ ವೇನ್ಸ್ ಅಂತ ಹೇಳಿ ಅದನ್ನ ಬಿಟ್ಟರೆ ಮುಂದೆ ಅದನ್ನ ಹಾಗೆ ಮುಂದೆ ಹೋಗ್ತಾ ಇದ್ರೆ ಅದು ಗಾತ್ರ ದೊಡ್ಡದಾಗ್ತದೆ ಆಮೇಲೆ ವೆರಿಕೋಸ್ ವೇನ್ ಆಗ್ತದೆ ಆಮೇಲೆ ಅದರದ ಕಾಂಪ್ಲಿಕೇಶನ್ಸ್ ಎಲ್ಲ ಬೇರೆ ಬೇರೆ ಇದೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಸೊ ಆ ಟೈಮಲ್ಲಿ ನಮಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೂ ಕಷ್ಟ ಪ್ಲಸ್ ಅದರ ಇಂಪ್ರೂವ್ಮೆಂಟ್ ಫಸ್ಟ್ ಸ್ಟೇಜ್ ಅಲ್ಲಿ ಮಾಡಿದಾಗ ಎಷ್ಟು ಇಂಪ್ರೂವ್ಮೆಂಟ್ ಬರ್ತದೆ ಲಾಸ್ಟ್ ಅಲ್ಲಿ ಮಾಡಿದ್ರೆ ಅದರಷ್ಟು ಅದ್ರ ಇಂಪ್ರೂವ್ಮೆಂಟ್ ಸ್ವಲ್ಪ ಕಮ್ಮಿ ಇರ್ತದೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಟ್ರೀಟ್ಮೆಂಟ್ ನಾವೀಗ ಅಹ್ ಹೇಳಿದ ಹಾಗೆ ಅವ್ರೀಗ ಕೇಳಿದ್ರು ಈಗ ಇಂಜೆಕ್ಷನ್ ತರ ಅಂತ ಸೊ ನಾವು ಯಾವ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡ್ತೇವೆ ಆ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ನಾವು ಪ್ಲಾನ್ ಮಾಡ್ಬೋದು ಈಗ ಕೆಲವು ಸತಿ ನಾವು ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡ್ತೇವೆ ಯಾವಾಗ ಆ ಕಪಾಟ್ಗಳು ಒಂದು ನಮ್ಮ ಕಾಲಲ್ಲಿ ತುಂಬಾ ಕಪಾಟ್ಗಳು ಅದ್ರಲ್ಲಿ ನಾವು ಯಾವುದೋ ಒಂದು ಒಂದ ಎರಡು ಕಪಾಟ್ ಇನಿಷಿಯಲಿ ಹಾಳಾಗಿರ್ತದೆ ಅಂತ ಸ್ಟೇಜಸ್ ಅಲ್ಲಿ ನಾವು ಕೆಲವು ಸತಿ ಸರ್ಜರಿ ಬೇಡ ಅಂತ ಹೇಳ್ತೇವೆ ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಈ ಸಾಕ್ಸ್ ಅಂತ ಬರ್ತದೆ ಒಂದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರ್ತದೆ ಆ ಸ್ಟಾಕಿಂಗ್ಸ್ ಕೊಟ್ರೆ ಅವರಿಗೆ ಏನು ಅವರ ಸಿಂಪ್ಟಮ್ಸ್ ಇರ್ತದೆ ಹೆಚ್ಚಾಗಿ ಬರುವಂತವ್ರು ಅಂತವ್ರು ಅಂದ್ರೆ ಯಾವ ತುಂಬಾ ಕಪಾಟ್ ಹಾಳಾಗ್ದೇ ಬರುವಂಥವ್ರು ಹೆಚ್ಚಾಗಿ ಬರುವುದು ಆ ತರ ನಾನು ಹೇಳಿದಾಗೆ ನೋವು ಕಾಲಿನ ನೋವು ಕಾಲಿನ ಊತ ಅಂತವರಿಗೆ ನಾವು ಖಾಲಿ ಸಾಕ್ಸ್ ಕೊಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ತೇವೆ ಅವರಿಗೆ ಆ ಸಾಕ್ಸ್ ಇದರಲ್ಲಿ ಹೆಚ್ಚಾಗಿ ರಿಲೀಫ್ ಬರ್ತದೆ ಏನು ಕಪಾಟ್ ಹಾಳಾಗಿದೆ ಅದು ವಾಪಸ್ ರಿಪೇರಿ ಆಗ್ಲಿಕ್ಕೆ ಆಪರೇಷನ್ ಆಗ್ಬೇಕು ಬಟ್ ಕೆಲವತಿ ಸಣ್ಣ ಸಣ್ಣ ಕಪಾಟ್ ಹಾಳಾಗಿತ್ತಂದ್ರೆ ಅದಕ್ಕೆ ಆಪರೇಷನ್ ಬೇಕಾಗಿರೋದಿಲ್ಲ ಅದು ಪ್ರೋಗ್ರೆಸ್ ಆಗದೆ ಇರಲಿ ಅಂದ್ರೆ ಮುಂದಕ್ಕೆ ಇನ್ನೂ ಜಾಸ್ತಿ ಆಗದೆ ಇರಲಿ ಅಂತ ನಾವು ಕೆಲವರಿಗೆ ಸಾಕ್ಸ್ ಕೊಡ್ತೇವೆ ಆ ಸಾಕ್ಸ್ ಹಾಕಿದ ತಕ್ಷಣ ಕೆಲವರಿಗೆ ಇಂಪ್ರೂವ್ಮೆಂಟ್ ಬರ್ತದೆ ಸೊ ಇದು ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿದರೆ ಇನ್ನು ಕೆಲವರಿಗೆ ಹೆಚ್ಚಾಗಿ ಬರೋದು ಕಾಸ್ಮೆಟಿಕ್ ಪರ್ಪಸ್ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಎಲ್ಲ ಬಿಳಿ ಸ್ಕಿನ್ ಇರುವವರು ಆ ಸಣ್ಣ ಸಣ್ಣ ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳಿದೆಲ್ಲ ಅದರಲ್ಲಿ ಆ ಸಣ್ಣ ಸಣ್ಣ ತರ ಚರ್ಮ ಕಪ್ ಕಪ್ಪು ಆದ ಜಾಗದಲ್ಲಿ ನಾವು ಕೆಲವೊಂದು ಇಂಜೆಕ್ಷನ್ ಅಂತ ಕೊಡ್ತದೆ ಸ್ಲೀರೋಥೆರಪಿ ಅಂತ ಬರ್ತದೆ ಸಣ್ಣದೊಂದು ಇಂಜೆಕ್ಷನ್ ಆ ಜಾಗಕ್ಕೆ ಹಾಕಿದ್ರೆ ಅದ್ರ ನರಗಳೆಲ್ಲ ಅಲ್ಲಿ ಸಿರಿಟಿ ಹೋಗ್ತದೆ ಆಯ್ತಾ ಸೊ ಇದು ನಾವು ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಬೇಗ ಈ ತರ ಟ್ರೀಟ್ಮೆಂಟ್ ಎಲ್ಲ ಮಾಡಬಹುದು ಇನ್ನು ನಮಗೆ ನಾವು ಆ ಕಪಾಟ್ಗಳ ಬಗ್ಗೆ ಸ್ಕ್ಯಾನಿಂಗ್ ಮಾಡಿ ಆ ವೆರಿಕೋಸ್ ವೆರಿಕೋಸ್ಪೇನಿನ ಸ್ಕ್ಯಾನಿಂಗ್ ಮಾಡಿ ಮೇಲಿಂದನೇ ಹಾಳಾಗಿದೆ ಅಂತ ಬಂತು ಅಂತ ಹೇಳಿದರೆ ಈಗ ರೀಸೆಂಟಾಗಿ ಅಡ್ವಾನ್ಸ್ ಆಗಿ ಒಂದು ಎರಡು ಮೂರು ಥರದ ಆಪ್ಷನ್ಸ್ ಉಂಟು ಒಂದು ನಾವು ಕಟ್ ಮಾಡಿ ಆಪ್ರೇಷನ್ ಮಾಡ್ತೇವೆ ಕಟ್ ಮಾಡಿ ಅದಕ್ಕೇನು ನರ ಹಾಳಾಗಿದೆ ಆ ನರಗಳನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೇವೆ ಡಿಸ್ಕನೆಕ್ಟ್ ಮಾಡಿ ಏನು ನರ ಹಾಳಾಗಿರೋ ನರ ಉಂಟು ನಾವು ತೆಗೆದು ಬಿಡ್ತೇವೆ ಇದು ನಾವು ಆಪರೇಷನ್ ಮಾಡಿ ಮಾಡುವಂತ ಒಂದು ಪ್ರೊಸೀಜರ್ ಇನ್ನು ನಾವು ಸ್ಕ್ಯಾನಿಂಗ್ ಮಾಡಿ ಲೇಸರ್ ಥೆರಪಿ ಅಂತ ಬರ್ತದೆ ರೇಡಿಯೋ ಫ್ರೀಕ್ವೆನ್ಸಿ ಅಬುಲೇಷನ್ ಅಂತ ಬರ್ತದೆ ಇದರದೆಲ್ಲ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಎಲ್ಲ ದಪ್ಪ ಆಗಿರೋ ಅಥವಾ ಹಾಳಾಗಿರೋ ನರ ನರವನ್ನು ನಾವು ಸುಟ್ಟು ಅದನ್ನ ಬರ್ನ್ ಮಾಡಿ ಅದನ್ನ ಅಲ್ಲೇ ಕೊಸ್ ಮಾಡಿ ಬಿಡ್ತೇವೆ ದಪ್ಪ ಇರೋದು ಅಲ್ಲೇ ಕೊಲಾಪ್ಸ್ ಆಗಿ ಹೋಗ್ತದೆ ಸೊ ಇದು ಲೇಸರ್ ಥೆರಪಿ ಆಗ್ಬೋದು ನಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಬರ್ತದೆ ಇದೆಲ್ಲ ಬೇರೆ ಬೇರೆ ತರಹದ ವಿಧಗಳು ಇನ್ನು ರೀಸೆಂಟ್ ಆಗಿ ಟ್ರೈ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ಎಂಡೋಸ್ಕೋಪಿಯಲ್ಲಿ ಎಂಡೋಸ್ಕೋಪಿ ಲೈಗೇಷನ್ ಅಂತ ಬರ್ತದೆ ನಾವು ಕ್ಯಾಮರಾ ಹಾಕಿಬಿಟ್ಟು ಅದು ಸಹ ಆಪರೇಷನ್ ಈಗ ಮಾಡರ್ನ್ ಆಗಿ ಈಗ ರೀಸೆಂಟ್ ಆಗಿ ಡೆವಲಪ್ ಆಗಿದೆ ಸೊ ಆಪ್ಷನ್ಸ್ ತುಂಬಾ ಉಂಟು ನಾವು ಯಾವಾಗ ಡಿಟೆಕ್ಟ್ ಮಾಡ್ತೇವೆ ಯಾವ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡ್ತೇವೆ ಅದ್ರ ಪ್ರಕಾರ ಇರ್ತದೆ ಆವಾಗ ಒಬ್ರು ಕಾಲರ್ ಪ್ರಶ್ನೆಯನ್ನ ಕೇಳಿದ್ರು ಒಂದ್ ವೇಳೆ ಕಾಲಲ್ಲಿ ಕಾಣಿಸ್ಕೊಳ್ತದಲ್ಲ ಅವಾಗ ಇಂಜೆಕ್ಷನ್ ಕೊಟ್ರೆ ಅದನ್ನ ನಾವು ಗುಣಪಡಿಸಬಹುದಾ ಅಂತ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಕೊಡಕ್ಕೆ ಕೂಡ ಕೇಳಿದ್ರು ಇದಕ್ಕೆ ಬೇರೆ ಪರಿಹಾರ ಮಾರ್ಗ ಏನು ಅಂತ ಸೊ ಅವರಿಗೆ ಉತ್ತರವನ್ನು ಕೊಡಬಹುದು ಅದೇ ನಾನು ಹೇಳಿದಾಗೆ ಫಸ್ಟ್ ಆಫ್ ಆಲ್ ನಾವು ಅದರಲ್ಲಿ ನೋಡ್ಬೇಕಾಗ್ತದೆ ಈಗ ಕಾರಲ್ಲಿ ಕಾಲಲ್ಲಿ ರಕ್ತನಾಳ ದಪ್ಪ ಆಗಿತ್ತು ಅಂದ್ರೆ ಅದು ಯಾವ ಸ್ಟೇಜ್ ಅಲ್ಲಿ ಉಂಟು ಅಂದ್ರೆ ಕೆಲವು ಇಂಜೆಕ್ಷನ್ ಕೊಡುವಂಥದ್ದು ನಾವು ಹೆಚ್ಚಾಗಿ ಈ ರೆಟಿಕ್ಯುಲರ್ ವೇನ್ಸ್ ನಾನಾಗ ಹೇಳಿದಾಗೆ ಗಾತ್ರ ಯಾವಾಗ ಸಣ್ಣದಿರ್ತದೆ ಆ ಟೈಮಲ್ಲಿ ನಾವು ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಚಿಕ್ಕ ಚಿಕ್ಕ ರಕ್ತನಾಳಗಳಿತ್ತು ಅಂದ್ರೆ ಆ ಇಂಜೆಕ್ಷನ್ ಅಲ್ಲಿ ಅಂತ ಹೇಳ್ತೇವೆ ಅಂತ ಅಂತ ತೊಂದರೆ ಇದ್ದಾಗ ನಾವು ಅದನ್ನ ಇಂಜೆಕ್ಷನ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು ಆ ರಕ್ತನಾಳಗಳು ಅದು ನಾನು ಹೇಳಿದಾಗೆ ಬಿಳಿ ಚರ್ಮ ಇದ್ದವರಿಗೆ ಕೆಲವು ಸರ್ತಿ ಗಲೀಜ್ ತರ ಕಾಣಿಸ್ತಾ ಇತ್ತು ಅಂದ್ರೆ ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಅಲ್ಲೇ ಸರಿಟಿ ಹೋಗ್ತದೆ ಸೊ ನಾರ್ಮಲ್ ಆಗಿ ಅದನ್ನ ನಾವು ನೋಡಿಬಿಟ್ಟು ಪರೀಕ್ಷೆ ಮಾಡಿ ಅದು ಟ್ರೀಟ್ಮೆಂಟ್ ಆಪ್ಷನ್ ಉಂಟು ಈಗ ಇಲ್ಲ ಅಂತ ಹೇಳೋದಿಲ್ಲ ಸ್ಕ್ಲೀರೊಥೆರಪಿ ಅಂತ ಇಂಜೆಕ್ಷನ್ ಕೊಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಬಟ್ ಏನಾದರೂ ಕೆಲವು ಸತಿ ದಪ್ಪ ಇದ್ದಾಗ ಅಂದರೆ ಇನ್ನೂ ದಪ್ಪ ಇತ್ತು ಆ ಇಂಜೆಕ್ಷನ್ ಕೊಟ್ಟರೆ ಅದರಿಂದ ತೊಂದರೆ ಆಗ್ತದೆ ಅಂತ ಇದ್ದಾಗ ನಾವು ಆ ಟೈಮಲ್ಲಿ ಇಂಜೆಕ್ಷನ್ ಕೊಡದೆ ಬೇರೆ ಆಪ್ಷನ್ಸನ್ನು ನಾವು ಯೂಸ್ ಥಿಂಕ್ ಮಾಡ್ತೇವೆ ಅಂದರೆ ಆಪ್ಷನ್ಸ್ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಮೊದಲೆಲ್ಲ ತುಂಬ ಈಗ ಸಹ ಮಾಡ್ತಾರೆ ಬಟ್ ಮೊದ್ಲು ಈಗ ಅಡ್ವಾನ್ಸ್ಮೆಂಟ್ ಬಂದಾಗ್ಲಿಂದ ಸ್ವಲ್ಪ ಸರ್ಜರಿಸ್ ಹೇಳುವಂತ ಸ್ವಲ್ಪ ಕಮ್ಮಿ ಆಗಿದೆ ಸರ್ಜರಿ ಸಹ ಈಗ ಸಹ ಮಾಡ್ತಾ ಇದಾರೆ ತುಂಬಾ ಕಡೆಯಲ್ಲಿ ಆಗ್ತದೆ ಮಾಡಿದ್ರಿಂದ ರಿಕವರಿ ಆಗ್ತದೆ ಸರ್ಜರಿ ಅಂತ ಹೇಳುವಂತದ್ದು ನಾವು ಕಟ್ ಮಾಡಿ ಆ ಜಾಗದಲ್ಲಿ ಅದ್ ಏನ್ ನರ ಉಂಟು ಅದನ್ನ ಡಿಸ್ಕನೆಕ್ಟ್ ಮಾಡಿ ಅದರೊಳಗಿಂದ ನಾವು ರಕ್ತ ರಕ್ತನಾಳ ಯಾವ್ದಾದ್ರು ಹಾಳಾಗಿದೆ ಅದನ್ನ ಕಟ್ ಮಾಡಿ ತೆಗೆಯುವಂತದ್ದು ಈಗ ರೀಸೆಂಟ್ ಆಗಿ ನಾನು ಹೇಳಿದಾಗೆ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಲೇಸರ್ ಬಂದ ಮೇಲಿಂದ ಸರ್ ಈ ಸರ್ಜರಿ ಹೇಳುವಂತ ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದ್ರೆ ಹೆಚ್ಚಿನವರಿಗೆ ಪೇನ್ ಫ್ರೀ ಸರ್ಜರಿ ಬೇಕೀಗ ಕಟ್ ಮಾಡಿ ಮಾಡೋದಕ್ಕೂ ನಾವು ಚಿಕ್ಕ ಒಂದು ಹೋಲ್ ಮಾಡಿ ಅದ್ರೊಳಗಿಂದ ನರ ಬರ್ನ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಉಂಟು ಚಿಕ್ಕದಾಗಿ ಕಟ್ ಮಾಡಿ ಹೋಲ್ ಮಾಡಿ ಮಾಡಿ ಮಾಡುವ ಪೇಷಂಟ್ ಒಂದು ದಿವ್ಸದಲ್ಲಿ ಮನೆಗೆ ಹೋಗ್ತದೆ ಕಟ್ ಮಾಡಿ ಮಾಡಿದ್ರು ಒಂದು ಎರಡು ದಿವಸ ಎಕ್ಸ್ಟ್ರಾ ಆಸ್ಪತ್ರೆಲಿ ಇರಬೇಕಾಗ್ತದೆ ಮತ್ತೆ ಅವರ ನೋವಿನ ಪ್ರಮಾಣವು ಈ ಲೇಸರ್ ಮಾಡಿದ್ರೆ ಅದರಿಂದ ತುಂಬಾ ಕಮ್ಮಿ ಇರ್ತದೆ ಎಂತೆಂತ ದೊಡ್ಡ ದೊಡ್ಡ ನರಗಳನ್ನು ಈ ಲೇಸರ್ ಥ್ರೂ ಬರ್ನ್ ಮಾಡಿ ತೆಗಿಬೋದು ಸೊ ಹಾಗಾಗಿ ಹಾಸ್ಪಿಟಲ್ ಸ್ಟೇ ಆಗ್ಬೋದು ನಿಮ್ಮ ಪೋಸ್ಟ್ ಆಪರೇಟಿವ್ ಆಪರೇಷನ್ ಆದ್ಮೇಲೆ ಆಗುವಂಥ ಪೇನ್ ಆಗ್ಬೋದು ತುಂಬ ಕಮ್ಮಿ ಇರ್ತದೆ ಸೊ ಈಗ ಹೆಚ್ಚಾಗಿ ಜನರು ಅದರ ಬಗ್ಗೆ ಮಾಹಿತಿ ತಗೊಂಡು ಈಗ ಅದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸಹ ಹಾಗೆ ಲೇಸರು ಅಂತ ಉಂಟು ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬಲೇಷನ್ ಅಂತ ಎಲ್ಲದು ಕಾನ್ಸೆಪ್ಟ್ ಬೇಸಿಕ್ಲಿ ಅದನ್ನು ನಾವು ಏನು ನರಗಳು ಆಗಿರ್ತವೆ ಅದನ್ನು ನಾವು ಬರ್ನ್ ಮಾಡಿ ಅದನ್ನು ವೇನ್ ಹೇಳುವಂಥದ್ದು ಅದನ್ನು ಸಿಡಿಸ್ತೇವೆ ಶ್ರಿಂಕ್ ಮಾಡಿಸ್ತೇವೆ ಸೊ ಹಾಗಾಗಿ ಅದರಿಂದ ಅವರಿಗೆ ಮುಂದೆ ಫ್ಯೂಚರಲ್ಲಿ ಇಂಪ್ರೂವ್ಮೆಂಟ್ ಬರ್ತದೆ ಅದೇ ಕಾನ್ಸೆಪ್ಟ್ ಸಹ ಸರ್ಜರಿ ಸಹ ಇರೋದು ಬಟ್ ಈಗ ಇದು ಮಾಡರ್ನ್ ಆಗಿದೆ ಅದು ಬಿಟ್ಟರೆ ಈಗ ರೀಸೆಂಟ್ ಆಗಿ ನಾನು ಹೇಳ್ತಾ ಇದ್ದೆ ಆಗ ಅದು ಎಂಡೋಸ್ಕೋಪಿಕ್ ಅಂದ್ರೆ ಸಬ್ ಫೇಶಿಯಲ್ ಎಂಡೋಸ್ಕೋಪಿಕ್ ಪರ್ಫರೆಟರ್ಲೈಸೇಷನ್ ಅಂತ ಎಲ್ಲಿ ಈ ಕವಾಟುಗಳು ಹಾಳಾಗಿರ್ತದೆ ಎಂಡೋಸ್ಕೋಪಿ ಮೂಲಕ ಅಂದ್ರೆ ನಾವು ಕ್ಯಾಮರಾ ಒಳಗೆ ಹಾಕಿ ಆ ಜಾಗದಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಬಿಟ್ಟು ಅದನ್ನ ದಪ್ಪ ಮಾಡಿ ಎಲ್ಲಿ ಎಲ್ಲಿ ಒಳಗಡೆ ಹಾಳಾಗಿದೆ ಅದೇ ಜಾಗಕ್ಕೆ ಹೋಗಿ ಅದನ್ನ ಕ್ಲಿಪ್ ಮಾಡಿ ಬರ್ತೇವೆ ಸೊ ಇದಕ್ಕೆ ನಾವು ಇದೀಗ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ಈಗ ಅಪ್ಗ್ರೇಡ್ ಆಗ್ತಾ ಇರ್ತದೆ ಸೊ ಎಲ್ಲ ಪ್ರೊಸೀಜರ್ಗಳನ್ನು ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ ಹೊಸ್ತು ಹೊಸ್ತು ಏನಾದ್ರು ಕಂಡು ಹಿಡಿದ್ರೆ ಅದನ್ನು ಟ್ರೈ ಮಾಡ್ತಾ ಇರ್ತಾರೆ ಸೊ ಇದು ಈಗ ರೀಸೆಂಟ್ ಆಗಿ ಬರುವಂತಹ ಅಡ್ವಾನ್ಸ್ಗಳು ಆಪರೇಷನ್ ಇಲ್ಲದೆ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಆಪರೇಷನ್ ಆಪರೇಷನ್ ಇಲ್ಲದೆ ನಾವು 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 ಯಾವಾಗ ತುಂಬಾ ಹಾಳಾಗಿರ್ತದೆ ಸಜೆಸ್ಟ್ ಮಾಡ್ತೇವೆ ಬಟ್ ಮೀಡಿಯಂ ಅಥವಾ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದ್ದಾಗ ನಾವು ಜನರಲ್ ಆಗಿ ನೀವು ಇದು ಯಾವ್ದು ಆಪರೇಷನ್ ಇಲ್ಲದೇ ಟ್ರೈ ಮಾಡುವ ಒಂದು ಆಪ್ಷನ್ಸ್ ಕೊಡ್ತೇವೆ ಅವರಿಗೆ ಅಂತ ಹೇಳಿದ್ರೆ ನಾನು ಹೇಳಿದ ಆಗ್ಲೇ ಹೇಳಿದಾಗೆ ಆ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರ್ತದೆ ಅದರಿಂದ ಅವರಿಗೆ ತುಂಬಾ ರಿಲೀಫ್ ಸಿಕ್ತದೆ ಆ ಕಾಲಿನ ಊತ ಆಗ್ಲಿ ಕಾಲಿನ ನೋವಾಗಲಿ ನಾವು ಜನರಲ್ ಆಗಿ ಅದು ಅವರಿಗೆ ಹೇಳ್ತೇವೆ ನೀವು ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ನೀವು ಕೆಲಸಕ್ಕೆ ಯಾವಾಗ ಹೋಗ್ತೀರಿ ಆ ಸಾಕ್ಸನ್ನು ಹಾಕೊಂಡು ಹೋಗಿ ಅದು ಸಾಕ್ಸ್ ಅಂತೇಳಿ ಕಾಲಿನ ಪಾದದಿಂದ ಆಲ್ಮೋಸ್ಟ್ ಮಧ್ಯಕಾಲ ತನಕ ಆ ಸಾಕ್ಸ್ ಬರ್ತದೆ ಈ ಗಂಟಿನ ಮೇಲಿಂದ ತನಕ ಬರ್ತದೆ ಅದನ್ನ ಹಾಕ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡಿದಾಗ ಸಂಜೆ ಹೊತ್ತಿಗೆ ಆ ಊತ ಏನು ಹೇಳ್ತೇವಲ್ಲ ಅದು ಬರುವುದಿಲ್ಲ ಎರಡನೇದಾಗಿ ಕಾಲಿನ ನೋವು ಅದು ಸಹ ಕಮ್ಮಿ ಆಗ್ತದೆ ಸೊ ಇಂಥ ಸ್ಟೇಜಸ್ ಅಲ್ಲಿ ಅರ್ಲಿ ಸ್ಟೇಜಸ್ ಅಲ್ಲಿ ಅದಕ್ಕೆ ನಾನು ಹೇಳಿದ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಅದನ್ನ ಮುಂದೆ ಹೋಗದೆ ಇರುವ ಹಾಗೆ ಪ್ರಿವೆನ್ಶನ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬಂದ್ರೆ ನಾವ್ ಇದೆಲ್ಲ ವಿದೌಟ್ ಆಪರೇಷನ್ ಕೆಲವೊಂದು ಮ್ಯಾನೇಜ್ಮೆಂಟ್ ಮಾಡಿ ತುಂಬಾ ವರ್ಷ ಇದನ್ನ ವಿದೌಟ್ ಪ್ರಾಬ್ಲಮ್ ಇಲ್ಲದೆ ಇದ್ದವರು ಇದ್ದಾರೆ ಸೊ ವಿಧೌಟ್ ಸರ್ಜರಿ ಸಹ ಕೆಲವು ಸತಿ ಅರ್ಲಿ ಸ್ಟೇಜಸ್ ಅಲ್ಲಿ ಟ್ರೈ ಮಾಡಬಹುದು ಒಂದು ವೇಳೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳೋದೇ ಇದ್ರೆ ಏನಾದರೂ ಮುಂದೆ ಸಮಸ್ಯೆ ಆಗ್ತದೆ ಅಂತಂದ್ರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಯಾಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಗುಣ ಆಗ್ತದೆ ಅಂತ ತುಂಬಾ ಟೈಮ್ ವೇಟ್ ಮಾಡ್ತಾರೆ ಸೊ ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಡಾಕ್ಟರ್ ಏನಾದರೂ ಸಮಸ್ಯೆ ಆಗ್ತದೆ ಹಾಗೆ ಇದ್ರೆ ಈಗ ಯಾವುದೇ ಕಾಯಿಲೆ ಇದ್ರೂ ಸಹ ನಾವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಏನೇ ಚಿಕ್ಕ ಕಾಯಿಲೆ ಇದ್ರು ಸಹ ಒಂದ್ಸತಿ ತೋರಿಸಿ ಅದಕ್ಕೆ ಪರಿಹಾರ ಹುಡುಕ್ಬೇಕು ಈಗ ವೆರಿಕೋಸ್ ವೀನಲ್ಲಿ ಅದು ನಾನು ಜೀವಕ್ಕೆ ಅಪಾಯಕಾರಿ ಆಗುವಂತ ಕಾಯಿಲೆ ಅಂತ ಹೇಳುದಿಲ್ಲ ಬಟ್ ಅದರಲ್ಲಿ ಕೆಲವು ಕೆಲವು ಅಂಶಗಳಿರ್ತದೆ ಅದರ ಕಾಂಪ್ಲಿಕೇಶನ್ಸ್ ಅಲ್ಲಿ ಕೆಲವು ಸತಿ ಅಪಾಯ ಆಗಬಹುದು ಅಂತ ಕಾಂಪ್ಲಿಕೇಶನ್ ಉಂಟು ಬಟ್ ಅದು ತುಂಬಾ ರೇರ್ ಸೊ ನಾರ್ಮಲ್ ಆಗಿ ನಾವು ವೆರಿಕೋಸ್ವೀನ್ ಅಲ್ಲಿ ಕಾಣುವಂತ ಈ ತರ ನೆಗ್ಲೆಕ್ಟ್ ಮಾಡಿದಾಗ ಹೆಚ್ಚಾಗಿ ಒಂದು ಚರ್ಮದ ಸ್ಕಿನ್ ಚೇಂಜಸ್ ಆಗ್ತದೆ ಆ ಸ್ಕಿನ್ ಚೇಂಜಸ್ ಅಲ್ಲಿ ಕಾಮನ್ ಆಗಿ ಏನಂತ ಹೇಳಿದ್ರೆ ಗೆ ತುಂಬಾ ಕಡತ ಇಚ್ಚಿಂಗ್ ಬರ್ತದೆ ಸೊ ಆ ಇಚ್ಚಿಂಗ್ ಅದು ಏನಾಗ್ತದೆ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಇಚ್ಚಿಂಗ್ ಇಚ್ಚಿಂಗ್ ಮಾಡಿ 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 ಆ ಜಾಗದಲ್ಲಿ ಗಾಯ ಆಗ್ತದೆ ಅದಕ್ಕೆ ನಾವು ವೀನಸ್ ಅಲ್ಸರ್ ಅಂತ ಹೇಳ್ತೇವೆ ಇದು ಒನ್ ಆಫ್ ದ ಕಾಮನ್ ಕಾಂಪ್ಲಿಕೇಶನ್ ಈ ವೀನಸ್ ಅಲ್ಸರ್ ಹೇಳುವಂತದ್ದು ಗಾಯ ಆಯ್ತು ಅಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳ್ತದೆ ಆ ಗಾಯ ವಾಸಿ ಆಗ್ಲಿಕ್ಕೆ ಅದು ಮತ್ತೆ ಅದಕ್ಕೆ ಆಲ್ರೆಡಿ ರಕ್ತ ಸಂಚಾರ ಸರಿಯಾಗಿ ಹೋಗ್ತಾ ಇಲ್ದಿದ್ದಕ್ಕೆ ಗಾಯಕ್ಕೆ ಯಾವುದೇ ಗಾಯ ಗುಣ ಆಗ್ಬೇಕಂದ್ರೆ ಅದಕ್ಕೆ ಒಳ್ಳೆ ರಕ್ತ ಸಂಚಾರ ಇರಬೇಕು ಯಾವಾಗ ರಕ್ತ ಸಂಚಾರ ಅದಕ್ಕೆ ಹಾಳಾಗ್ತದೆ ಆ ಗಾಯಸ ವಾಸಿ ಆಗುದಿಲ್ಲ ಎರಡನೇದಾಗಿ ಆ ಗಾಯ ಸುತ್ತ ಇರುವ ಚರ್ಮಸ ಅದು ಈ ಲೈಪೋಡೆರ್ಮೊಟೋಸ್ಕ್ಲೋರೊಸಿಸ್ ಅಂತ ಹೇಳ್ತೇವೆ ನಮ್ಮ ಈ ರಕ್ತ ನಾಳ ಅಲ್ಲಿ ಆ ಜಾಗದಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ವೀನಸ್ ಪೂಲಿಂಗ್ ಅಂತ ಆಗ್ತದೆ ಅಂದ್ರೆ ಈ ಬ್ಲಡ್ ಹೇಳುವಂಥದ್ದು ಅದೇ ಜಾಗದಲ್ಲಿ ಕೂತ್ಕೊಳ್ತದೆ ಅದರಿಂದಾಗಿ ನಮ್ಮ ಕಾಲಿನ ಬಾಡಿಯಲ್ಲಿ ಇರುವಂತಹ ಇನ್ಫ್ಲಮೇಷನ್ ರಿಯಾಕ್ಷನ್ ಎಲ್ಲ ಆಗಿ ಇಚ್ಚಿಂಗ್ ಸ್ಟಾರ್ಟ್ ಆಗ್ತದೆ ಆ ಇಚ್ಚಿಂಗ್ ಆದ್ಮೇಲೆ ಚರ್ಮ ಆ ಜಾಗ ಏನಾಗ್ತದೆ ಒಂಥರ ಗಟ್ಟಿ ಆಗ್ತದೆ ಮೂರನೇದಾಗಿ ಅವು ತುರ್ಕೆ ಮಾಡಿ 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 ಆ ಜಾಗದಲ್ಲಿ ಗಾಯ ಆಗ್ತದೆ ಆ ಗಾಯ ಆಯ್ತು ಅಂತ ಹೇಳಿದ್ರೆ ಆ ಗಾಯದಿಂದ ಬ್ಲೀಡಿಂಗ್ ಆಗುವ ಸಾಧ್ಯತೆ ಇರ್ತದೆ ಆಯ್ತಾ ಮತ್ತೆ ಈ ರಕ್ತನಾಳಗಳು ಏನ ಈ ದಪ್ಪ ಆದ ರಕ್ತನಾಳಗಳು ಸತಿ ತುಂಬಾ ಜನ ನಾವು ನೋಡಿದೇವೆ ನೆಗ್ಲೆಕ್ಟ್ ಮಾಡಿ ಕಾಲಿಗೆ ಸಾಕ್ಸ್ ಹಾಕೊಳ್ದೆ ಅಥವಾ ಅಲ್ಲಿ ಇಲ್ಲಿ ಗಲೀಜ್ ಮಾಡ್ಕೊಂಡು ಅಥವಾ ಕಾಲೇನಾದ್ರೂ ಆಚೆ ಈಚೆ ಹೋಗುವಾಗ ಹೊಡ್ಕೊಂಡು ಆ ರಕ್ತನಾಳಗಳು ಏನಿರ್ತವೆ ಅದು ಒಡ ಒಡೆದು ಹೋಗ್ತದೆ ಒಂದು ವೇಳೆ ಆ ರಕ್ತನಾಳ ಒಡೆದು ಹೋಯಿತು ಅಂದರೆ ಅದು ಎಮರ್ಜೆನ್ಸಿ ಆಗ್ತದೆ ಯಾಕಂದ್ರೆ ಅದು ಸಾಧಾರಣ ಮಟ್ಟಿಗೆ ಯಾವ ನಾರ್ಮಲ್ ಆಗಿ ನಾವು ಈ ವೀನಸ್ ಬ್ಲಡ್ ಹೇಳುವಂಥದ್ದು ಅದು ನಾವು ಪ್ರೆಷರ್ ಕೊಟ್ಟರೆ ಅದು ನಿಲ್ಲಬೇಕು ಬಟ್ ಆ ರಕ್ತನಾಳ ಅಷ್ಟು ದಪ್ಪ ಇರೋದ್ರಿಂದಾಗಿ ಕೆಲವು ಸತಿ ಅದು ಆ ರ ಬ್ಲೀಡಿಂಗ್ ನಿಲ್ಲುವುದಿಲ್ಲ ಆ ಟೈಮಲ್ಲಿ ಅವರಿಗೆ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಆ ರಕ್ತನಾಳವನ್ನ ನಾವು ಟೈ ಮಾಡಲೇಬೇಕು ಅಲ್ಲಿ ತನಕ ಬ್ಲೀಡಿಂಗ್ ಹೋಗಿ ಸೊ ತುಂಬಾ ರಕ್ತ ಹೋಗೋ ಸಾಧ್ಯತೆ ಇರ್ತದೆ ಸೊ ಇದು ಕಾಮನ್ ಆಗಿ ಕಾಣಿಸುವಂತ ಒಂದು ಕಾಂಪ್ಲಿಕೇಶನ್ಗಳು ಇದು ಬಿಟ್ಟು ಇನ್ನು ನಾವು ಇನ್ನೊಂದು ಮೇನ್ ಕಾಂಪ್ಲಿಕೇಶನ್ ಹೇಳಿದಲ್ಲ ವೆರಿಕೋಸ್ ಮೇನಿನ ನಾವು ಒಂದು ಕಪ್ಪಾಯ ಆಗುವಂತ ತೊಂದರೆ ಏನು ಅಂತ ಹೇಳಿದ್ರೆ ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಬರ್ತದೆ ನಾ ಹೇಳಿದಾಗೆ ಸೂಪರ್ಫಿಷಿಯಲ್ ವೇನ್ ಮತ್ತೆ ಡೀಪ್ ವೇನ್ ಅಂತ ಎರಡು ಇರ್ತದೆ ನಮ್ಮ ಹಾರ್ಟಿಗೆ ತಗೊಂಡು ಹೋಗುವಂಥ ನರಗಳು ಅದರಲ್ಲಿ ಆ ಡೀಪ್ ವೇನ್ ಹೇಳುವಂಥದ್ದು ಏನಾದ್ರೂ ಅದ್ರ ಒಳಗಡೆ ಕ್ಲಾಟ್ಸ್ ಆದಾಗ ಆಯ್ತಾ ಸೊ ಕಾಮನ್ ಆಗಿ ಈ ಕ್ಲಾಟ್ಸ್ ಕಾಣಿಸ್ಕೊಳ್ಳೋದು ಹೆಚ್ಚಾಗಿ ಯಾವುದಾದ್ರು ಆಕ್ಸಿಡೆಂಟ್ ಆದಾಗ ಪೇಶೆಂಟಿಗೆ ಆಕ್ಸಿಡೆಂಟ್ ಆಗಿ ಅವ್ರು ಜಾಸ್ತಿ ಹೊತ್ತು ಇಮ್ಮೊಬಿಲಿಟಿ ಅಂದ್ರೆ ಮಲ್ಕೊಂಡಲ್ಲೇ ಇರೋರು ಆಮೇಲೆ ಪ್ಯಾರಾಲಿಸಿಸ್ ಆದವರು ರಕ್ತ ಇದು ಜಾಸ್ತಿ ತಿರ್ಗ್ ತಿರ್ಗಾಡ್ದೇ ಇರುವಂಥವರಿಗೆ ಈ ಡೀಪ್ ವೈನ್ ಥ್ರಾಂಬೋಸಿಸ್ ಆಗಿ ಕಾಣಿಸ್ಕೊಳ್ತದೆ ಅದೇನಂತ ಹೇಳಿದ್ರೆ ಆ ಒಳಗಿನ ನರಸ ಅದರಲ್ಲಿ ಬ್ಲಾಕ್ ಆಗುವಂಥದ್ದು ಆಯ್ತಾ ಅದೇನಾಗ್ತದೆ ಯಾಕೆ ಎಮರ್ಜೆನ್ಸಿ ಹೇಳಿದಂತ ಹೇಳಿದ್ರೆ ಆ ಕ್ಲಾಟ್ ಹೇಳುವಂಥದ್ದು ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಮೂಮೆಂಟ್ ಆದ ತಕ್ಷಣ ಆ ಕ್ಲಾಟ್ ಆ ಜಾಗದಿಂದ ಬಿತ್ತು ವಾಪಸ್ ಮೇಲೆ ಹೋಗ್ತದೆ ಮೇಲೆ ಹೋದ್ರೆ ಅದು ಹಾರ್ಟಿಗೆ ಹೋಗಿ ಕೂತ್ಕೊಳ್ತದೆ ಹಾರ್ಟಿಗೆ ಹೋಗಿ ಕೂತಾಗ ಅದಕ್ಕೆ ಈ ಹಾರ್ಟ್ ಅಟ್ಯಾಕ್ ತರ ಸಿಮ್ಟಮ್ಸ್ ಎಲ್ಲ ಬರ್ತದೆ ಸೊ ನಮ್ಮ ಈ ವೆರಿಕೋಸ್ ವೆರಿಕೋಸ್ವೀನಲ್ಲಿ ತೊಂದ್ರೆ ಆಗುವಂಥದ್ದು ನಮಗೆ ಜೀವಕ ಅಪಾಯಕಾರಿ ಆಗುವಂಥದ್ದು ಇದೊಂದು ಡೀಪ್ ವೈನ್ ಅಂತದ್ದು ಥ್ರಾಂಬೋಸಿಸ್ ಅಂತ ಇರ್ತದೆ ಸೊ ಅದಕ್ಕೆ ಯಾವಾಗ್ಲೂ ನಮ್ ಕಾಲು ಊತ ಎಲ್ಲ ಬಂದಾಗ ನಾವು ಈ ವೆರಿಕೋಸ್ ವೈನ್ ಇರುವವರು ಒಂದ್ಸತಿ ಬಂದು ತೋರಿಸ್ಕೊಂಡು ಈ ತರ ಎಲ್ಲ ಡೀಪ್ ವೈನ್ ಥ್ರಾಂಬೋಸಿಸ್ ಎಲ್ಲ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನ್ ಏನಿಲ್ಲ ಇಲ್ಲ ಇಲ್ಲ ಅಂತೇಳಿ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ಸ ಉಂಟು ಈಗ ಡೀಪ್ ವೈನ್ ಥ್ರಾಂಬೋಸಿಸ್ ಅಂತ ಆದ ತಕ್ಷಣ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆ ತರ ಆಗ್ಬೇಕಂತ ಏನಿಲ್ಲ ಬಟ್ ಅದಕ್ಕೆ ಅದನ್ನ ಕಟ್ ಕಂಡು ಹಿಡಿದ್ರೆ ನಾವು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಏನೂ ತೊಂದರೆ ಆಗುದಿಲ್ಲ ಇಷ್ಟು ಕಾಂಪ್ಲಿಕೇಶನ್ಸ್ ಆಗಿರ್ತದೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಬೇರೆ ಬೇರೆ ನಾರ್ಮಲ್ ಆಗಿ ಬರುವಂತಹ ಈ ವೆರಿಕೋಸ್ ವೀನ್ ಇನ್ ಕಾಂಪ್ಲಿಕೇಶನ್ಗಳು ಓಕೆ ಡಾಕ್ಟರ್ ಇನ್ನು ಟ್ರೀಟ್ಮೆಂಟ್ ಆದ ನಂತರವೂ ಕೂಡ ಈ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಬರ್ತದ ಅನ್ನುವಂತದ್ದು ನಾನು ಅದೇ ಹೇಳಿದಾಗೆ ಆ ಈ ವೆರಿಕೋಸ್ ವೀನ್ ಟ್ರೀಟ್ಮೆಂಟ್ ಕೆಲವ್ ಸತಿ ಹೇಗಾಗ್ತದೆ ಅಂತ ಹೇಳಿದ್ರೆ ನಾವು ಟ್ರೀಟ್ಮೆಂಟ್ ಮಾಡಿದ್ರು ಸಹ ಒಂದು ಹತ್ತು ಪರ್ಸೆಂಟ್ ಜನರಲ್ಲಿ ವಾಪಾಸ್ ಕಾಣ್ಸ್ಕೊಳ್ಳೋ ಸಾಧ್ಯತೆ ಇರ್ತದೆ ನಾ ಹೇಳಿದಾಗೆ ಆ ನಮ್ಮ ಕಪಾಟ್ಗಳು ಕಾಲಿನ ಕಪಾಟಲ್ಲಿ ತುಂಬ ಕಪಾಟ್ಗಳು ಇರ್ತವೆ ಎಲ್ಲಾ ಸೈಡಲ್ಲಿ ಎರಡೂ ಸೈಡಲ್ಲಿ ಈ ಕಡೆ ನಮ್ಮ ಕಾಲಿನ ಒಳಗಡೆ ಸಹ ಕಾಲಿನ ಹೊರಗಡೆ ಸಹ ಎರಡು ಕಡೆಯಲ್ಲಿ ಕಪಾಟ್ಗಳು ಇರ್ತದೆ ನಾವು ಆಪರೇಷನ್ ಮಾಡುವಾಗ ಎಷ್ಟೆಲ್ಲ ಹಾಳಾಗಿರೋ ಕಪಾಟ್ಗಳು ಇರ್ತದೆ ಅದನ್ನ ನಾವು ಒಂದ ಲೇಸರ್ ಅಲ್ಲಿ ಬರ್ನ್ ಮಾಡ್ತೇವ ಇಲ್ಲ ನರ ಆ ಜಾಗ ಕಟ್ ಮಾಡಿ ತೆಗಿತೇವ ಮಾಡ್ತೇವೆ ಬಟ್ ಕೆಲವು ಸತಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಸೊ ತುಂಬಾ ಜಾಗ ಈಗ ನಾವು ಹೇಳಿದಾಗೆ ತುಂಬಾ ಕಪಾಟಗಳು ಇರ್ತದೆ ಅದರಲ್ಲಿ ಬೇರೆ ಕಪಾಟ್ ಯಾವ್ದಾದ್ರು ಹಾಳಾಯ್ತು ಅಂತ ಹೇಳಿದ್ರೆ ಮತ್ತೆ ಅದೇ ಜಾಗದಲ್ಲಿ ಸ್ವಲ್ಪ ರಕ್ತನಾಳ ಉಬ್ಬುದಾಗ್ಲಿ ಏನಾದ್ರೂ ಕಾಣಿಸ್ಕೊಳ್ತದೆ ಬಟ್ ಹೆಚ್ಚಾಗಿ ಆಪರೇಷನ್ ಆದಮೇಲೆ ನಾವು ಯಾವುದು ಮೇನ್ ಆದ ಕಪಾಟ್ ಇರ್ತದೆ ಅದು ಹೆಚ್ಚಾಗಿ ಮೇನ್ ಕಪಾಟಲ್ಲಿ ತೊಂದರೆ ಬಂದಾಗ ನಾವು ಅದನ್ನ ಮೇಲಿಂದನೇ ರಕ್ತನಾಳನ ಬರ್ನ್ ಮಾಡಿ ತೆಗಿತೇವೆ ಆ ಟೈಮಲ್ಲಿ ಆ ರಿಪೀಟ್ ಆಗುವಂಥ ರಿಕರೆನ್ಸ್ ಅಂತ ಹೇಳ್ತೇವೆ ರಿಕರೆನ್ಸ್ ಆಗುವಂತ ಚಾನ್ಸಸ್ ಕಮ್ಮಿ ಬಟ್ ಆದ್ರೂ ಸಹ ಕೆಲವೊಸತಿ ವಾಪಸ್ ಆಗುವ ಸಾಧ್ಯತೆ ಇರ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಇದೇ ತರ ಆಪರೇಷನ್ ಆದಮೇಲೆ ಅವರಿಗೆ ಬರುದೇ ಇಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ ಬಟ್ ನೈಂಟಿ ಪರ್ಸೆಂಟ್ ಹೆಚ್ಚಾಗಿ ಬರುದಿಲ್ಲ ಯೂಶಲಿ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಆಯ್ತು ಅಂತ ಹೇಳಿದ್ರೆ ಅವ್ರ ರಿಕರೆನ್ಸ್ ಚಾನ್ಸಸ್ ಕಮ್ಮಿ ಇರ್ತದೆ ಅದಾದ್ಮೇಲೆ ನಾವು ಆಪರೇಷನ್ ಆದಮೇಲೆ ಕೆಲವು ಅವರಿಗೆ ಹೇಳ್ತೇವೆ ಅಂದ್ರೆ ಸಾಕ್ಸ್ ಹಾಕೊಳ್ಳೋದಾಗ್ಲಿ ಆಮೇಲೆ ಕಾಲ್ ಮಲಗುವಾಗ ಎತ್ತರ ಇಟ್ಕೊಳ್ಳೋದಾಗ್ಲಿ ಇದೆಲ್ಲ ಕೆಲವ್ದೆಲ್ಲ ಅವರಿಗೆ ಆಪರೇಷನ್ ಆದ್ಮೇಲೆ ಹೇಳುವಂತ ನಾವು ಕಾಮನ್ ಅಡ್ವೈಸ್ ಸೊ ಅದನ್ನ ನಾರ್ಮಲ್ ಆಗಿ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ ಮುಂದೆ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಅದು ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಕೊಂಡು ತಕೊಂಡ್ರೆ ಇನ್ನು ವೆರಿಕೋಸ್ ವೇನಸ್ ಅಲ್ಲಿ ಗಾಯ ಆಗುವುದು ಕಾಮನ್ ಅವಾಗ ಮಾತಾಡುವಾಗ ಹೇಳಿದ್ರೆ ಗಾಯ ಆಗ್ತದೆ ಅನ್ನುವಂಥದ್ದು ಸಪೋಸ್ ಗಾಯ ಆದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಇರ್ತದೆ ಸೊ ಅದೇ ಗಾಯ ಕಾಮನ್ ಆಗಿ ಆಗೋದು ಹೆಚ್ಚಾಗಿ ನಮ್ಮ ಈ ಸ್ವಲ್ಪ ಜಾಸ್ತಿ ಸ್ಟೇಜ್ ಹೋದ್ಮೇಲೆನೆ ಗಾಯ ಆಗುವಂಥದ್ದು ಅದೇ ನಾನು ಹೇಳಿದಾಗೆ ಸ್ಕಿನ್ ಚೇಂಜಸ್ ಸ್ಕಿನ್ ಚೇಂಜಸ್ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆ ಜಾಗದಲ್ಲಿ ಕಡ್ತ ಬರ್ತದೆ ಆ ಕಡ್ತ ಬಂದ ತಕ್ಷಣ ಅವರಿಗೆ ಅಹ್ ತೋರ್ಸ್ಕೊ ಕೆಲವರು ತೋರ್ಸ್ಕೊಳ್ಲಿಕ್ಕೆ ಹೋಗುದಿಲ್ಲ ಏನೋ ಮಾಮೂಲಿ ಕಡ್ತ ಇರ್ತದೆ ಅಂತ ಅದು ಎಣ್ಣೆ ಹಾಕುದು ಅದು ಇದು ಮಾಡಿ ಗುಣ ಮಾಡಿಸ್ಕೊಳ್ತಾರೆ ಆಮೇಲೆ ಅದು ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ತುರ್ಸ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾರೆ ಒಂದ್ಸತಿ ತುರ್ಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆ ಊರು ತಾಗಿ 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 ಅಲ್ಲಿ ಚಿಕ್ಕ ಚಿಕ್ಕ ಗಾಯ ಆಗ್ತದೆ ಆ ಗಾಯ ಆಗಿರೋದನ್ನ ಮತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಗಾಯ ದೊಡ್ಡದಾಗ್ತದೆ ಸೊ ನಾವ್ ಯಾವಾಗ್ಲೂ ಗಾಯ ಇದ್ದಾಗ ಅದಕ್ಕೆ ಒಂದು ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್ ಆಗದಿದ್ದಾಗಿ ನೋಡ್ಕೊಳ್ತೇವೆ ಸೊ ಅದಕ್ಕೆ ಬೇಕಾಗುವಂತ ನಾರ್ಮಲ್ ಆಗಿ ಡ್ರೆಸ್ಸಿಂಗ್ಸ್ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಆ ಗಾಯನ ಕೀಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಅದ್ರ ಜೊತೆಗೆ ನಾವು ಈ ವೆರಿಕೋಸ್ ವೇನಿನ ತೊಂದ್ರೆ ಹೆಚ್ಚಾಗಿ ಗಾಯ ಆಗುವ ಪೇಷಂಟ್ ಗಳ ವೇನ್ ನಾವು ನೋಡಿದ್ರೆ ಅದು ಮೇಲಿಂದನೇ ಹಾಳಾಗಿರ್ತದೆ ಆ ಟೈಮಲ್ಲಿ ಅವ್ರಿಗೆ ಅದಕ್ಕೆ ಬೇಕಾಗುವಂಥ ಸೂಕ್ತ ಟ್ರೀಟ್ಮೆಂಟ್ ಈಗ ನಾವು ಟ್ರೀಟ್ಮೆಂಟ್ ಸರ್ಜರಿ ಆಗಲಿ ಆ ರೇಡಿಯೋ ಫ್ರೀಕ್ವೆನ್ಸಿ ಆಗಲಿ ಅಥವಾ ಲೇಸರ್ ಆಗಲಿ ಮಾಡಿದಾಗ ಆಟೋಮೆಟಿಕ್ಕಾಗಿ ಆ ಗಾಯ ಹೀಲಾಗ್ತಾ ಬರ್ತದೆ ಒಂದು ವೇಳೆ ಆ ಟ್ರೀಟ್ಮೆಂಟ್ ಮಾಡದೇ ಇತ್ತು ಅಂತ ಹೇಳಿದರೆ ಆ ಟೈಮಲ್ಲಿ ಆ ಗಾಯ ಅದು ಗುಣ ಆಗೋದಿಲ್ಲ ಯಾಕಂದರೆ ಅದು ರಕ್ತ ಸಂಚಾರ ಹಾಳಾಗಿರೋ ಜಾಗದಲ್ಲಿ ಆಗಿರುವಂಥದ್ದು ಸೊ ಆ ಜಾಗದಲ್ಲಿ ಮತ್ತೆ ಮತ್ತೆ ಅದೇ ರಿಪೀಟೆಡ್ ಇನ್ಫೆಕ್ಷನ್ ಆಗಲಿ ಆ ರಕ್ತನಾಳ ಸರಿಯಾಗಿ ಕೆಲಸ ಮಾಡದೇ ಇರೋದಾಗಲಿ ಹಾಗೆ ಆದ್ದರಿಂದ ಆ ಜಾಗ ಗಾಯ ವಾಸಿ ಆಗುದಿಲ್ಲ ಬಟ್ ವಿಥೌಟ್ ಸರ್ಜರಿ ಕೆಲವಸ್ತಿ ಅವರು ಸರ್ಜರಿಗೆ ಅಷ್ಟು ಫಿಟ್ ಇರೋದಿಲ್ಲ ಆ ಟೈಮಲ್ಲಿ ನಾವು ಕೆಲವೊಂದು ಡ್ರೆಸ್ಸಿಂಗ್ ಬರ್ತದೆ ಈ ವೆರಿಕೋಸ್ ವೈನಿಗೆ ಬೇಕಾಗುವಂತ ಫೋರ್ ಲೇಯರ್ ಡ್ರೆಸ್ಸಿಂಗ್ ಅಂತ ಬರ್ತದೆ ಅದನ್ನ ನಾವು ಟೈಟ್ ಆಗಿ ಮಾಡಿದ ತಕ್ಷಣ ಗಾಯ ಏನಿರ್ತದೆ ದೊಡ್ಡದಿರೋದು ಸ್ವಲ್ಪ ಸಣ್ಣದಾಗ್ತಾ ಹೋಗ್ತದೆ ಬಟ್ ಇದಕ್ಕೆ ಡೆಫಿನಿಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಈ ವೆರಿಕೋಸ್ ವೈನಿನ ಸರ್ಜರಿ ಸರ್ಜರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಆ ಗಾಯಸ ಹೀಲ್ ಆಗ್ತದೆ ಇನ್ನು ವೆರಿಕೋಸ್ ವೇನ್ ಸಂಪೂರ್ಣ ಗುಣ ಆಗ್ತದ ಅಂತ ಎಲ್ಲರೂ ಕೂಡ ಕೇಳಬಹುದು ಡಾಕ್ಟರ್ ಇದು ಗುಣ ಅಥವಾ ಲೈಫ್ ಲಾಂಗ್ ಅಂತ ಇಲ್ಲ ಅದೇ ಹೇಳಿದೆ ಹೇಳಿದ ಹಾಗೆ ಲೈಫ್ ಲಾಂಗ್ ಅದೇ ನಾವು ಆಪರೇಷನ್ ಅಥವಾ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಬೇಕಾಗುವಂತ ನಾವು ಪ್ರಿಕಾಷನ್ಸ್ ಆಗಲಿ ಮುಂದೆ ಆಗದೆ ಇರುವಾಗ ನಾವು ಹೇಳಿದಾಗ ಅಡ್ವೈಸ್ ಫಾಲೋ ಮಾಡಿದಾಗ ಮಾಡಿದ್ರೆ ಮುಂದೆ ಇದ್ದ ವೆರಿಕೋಸ್ ಅನ್ನ ಆಪರೇಷನ್ ಮಾಡಿ ಕ್ಲಿಯರ್ ಮಾಡ್ಬೋದು ಹೊಸ ವೆರಿಕೋಸ್ ವೆರಿಕೋಸ್ವೇನ್ ಬರ್ದಿದ್ದಾಗೆ ನೋಡ್ಕೊಳ್ಬಹುದು ಈಗ ನಾನು ಹೇಳಿದಾಗೆ ಕಾಲು ಎತ್ತರ ಇಡುದಾಗ್ಲಿ ಸಾಕ್ಸ್ ಹಾಕೊಳ್ಳೋದಾಗ್ಲಿ ಇದೆಲ್ಲ ಮಾಡಿದಾಗ ಸ್ಲೋ ಆಗಿ ಅದರದ್ದು ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ತದೆ ನಮಗೆ ಆಯ್ತಾ ಆಮೇಲೆ ಮತ್ತೆ ಆಪರೇಷನ್ ಆದ್ಮೇಲೂ ಸಹ ಹಾಗೆ ನಾವು ಕೆಲವು ಅಡ್ವೈಸ್ ಅನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮುಂದೆ ಬರದೇ ಇರೋ ಚಾನ್ಸಸ್ ಜಾಸ್ತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನಾದ್ರೂ ಮಾಡ್ಕೊಳ್ಬೇಕಾಗ್ತದ ಓಕೆ ಈಗ ತುಂಬಾ ಜನ ಇದು ಸೇಮ್ ಕ್ವಶನ್ ಇದೆ ಡಯಟ್ ಆಗ್ಲಿ ಲೈಫ್ ಸ್ಟೈಲ್ ಆಗ್ಲಿ ಎಕ್ಸರ್ಸೈಸ್ ಆಗ್ಲಿ ಏನಾದರೂ ಉಂಟಂತ ಆಕ್ಚುಲ್ ಆಗಿ ಹೇಳುತ್ತಿತ್ತಂದ್ರೆ ಇದಕ್ಕೆ ಯಾವ ಡಯಟ್ ಅಥವಾ ನಿಮ್ಮ ಎಕ್ಸರ್ಸೈಸು ಅಥವಾ ಯೋಗ ಅದೆಲ್ಲ ಯಾವ್ದು ಈಗ ಯೋಗ ಮಾಡಿ ಯೋಗ ಎಲ್ಲ ಒಳ್ಳೇದು ಜೀವಕ್ಕೆ ಒಳ್ಳೇದು ಬಟ್ ಈ ವೆರಿಕೋಸ್ ಗೆ ಹೆಲ್ಪ್ ಆಗ್ತದಾ ಇಲ್ವಾ ತುಂಬಾ ಕಮ್ಮಿ ಅದರಿಂದಾಗಿ ಯೋಗ ಮಾಡಿದ ತಕ್ಷಣ ವೆರಿಕೋಸ್ ವೈನ್ ಹೋಗೋದಿಲ್ಲ ಅಥವಾ ನೀವು ಯಾವುದೋ ಒಂದು ಫುಡ್ ತಿಂದ ತಕ್ಷಣ ವೆರಿಕೋಸ್ವೇನ್ ಬರುವುದು ಇಲ್ಲ ಅಥವಾ ಯಾವ್ದಾದ್ರು ಎಕ್ಸ್ಟ್ರಾ ಫುಡ್ ತಿಂದ ತಕ್ಷಣ ವೆರಿಕೋಸ್ವೇನ್ ಹೋಗೋದು ಇಲ್ಲ ಸೊ ಅದೆಲ್ಲ ಅದೆಲ್ಲ ಯಾವುದು ಇಲ್ಲ ಬಟ್ ಟ್ರೀಟ್ಮೆಂಟ್ ಉಂಟು ಇದಕ್ಕೆ ನಾನು ಹೇಳಿದಾಗೆ ಬೇರೆ ತರಹದ ಟ್ರೀಟ್ಮೆಂಟ್ ಉಂಟು ಈ ಫುಡ್ ಆಗಲಿ ನಿಮ್ಮ ಲೈಫ್ ಸ್ಟೈಲ್ ಆಗಿ ಎಕ್ಸಸೈಸ್ ಎಲ್ಲ ಮಾಡೋದೆಲ್ಲ ಒಳ್ಳೇದು ಜೀವಕ್ಕೆ ಒಳ್ಳೇದು ಬಟ್ ಅದು ವೆರಿಕೋಸ್ ವಿನಿಯ ಇಂಪ್ರೂವ್ಮೆಂಟ್ ಏನಾದರೂ ಆಗ್ತದ ಇಲ್ಲ ಅದರಿಂದ ಏನು ಎಕ್ಸ್ಟ್ರಾ ಏನು ಇಂಪ್ರೂವ್ಮೆಂಟ್ ಬರೋದಿಲ್ಲ ಬಟ್ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಉಂಟದೆ ಓಕೆ ಒಬ್ಬರಿಗೆ ಈಗ ವೆರಿ ಕೋಸ್ ತೊಂದ್ರೆ ಆಗ ವೆರಿಕೋರ್ಗೆ ಅದು ಆಕ್ಯುಪೇಷನಲ್ ಮೈನ್ ಆಗಿ ನಮ್ಮ ಈ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಕಾಣುವಂತದ್ದು ಆಕ್ಯುಪೇಷನ್ ರೇರ್ ಚಾನ್ಸಸ್ ಅಲ್ಲಿ ಫೆಮಿಲಿಯಲ್ ಅಥವಾ ಈ ಜೆನೆಟಿಕ್ ಪ್ರಿಡ್ಯೂಸ್ ಪೋಷನ್ ಅಂದ್ರೆ ನಮ್ಮ ಜೀನ್ ಮ್ಯುಟೇಷನ್ ಇಂದಾಗಿ ತೊಂದರೆಗಳು ಕಾಣಿಸಿಕೊಳ್ತವೆ ಕೆಲವೊಂದು ಸಿಂಡ್ರೋಮ್ ಅಂತ ಉಂಟು ಕಿಪಲ್ ಸಿಂಡ್ರೋಮ್ ಅಂತ ಬರ್ತದೆ ಅದ್ರಲ್ಲಿ ಏನಾಗ್ತದೆ ಈ ಕಂಜನೈಟಲ್ ಆಗಿ ಅಂದ್ರೆ ನಮ್ಮ ಹುಟ್ಟಿದಾಗ್ಲಿಂದವೇ ನಾನು ಅದೇನ್ ಕಪಾಟ ಹೇಳಿದಲ್ಲ ನಮ್ಮ ನಾರ್ಮಲ್ ಆಗಿ ಕಪಾಟ ಇರ್ಬೇಕು ಯಾಕಂದ್ರೆ ರಕ್ತ ಒಂದೇ ಜಾಗದಲ್ಲಿ ಹೋಗ್ಬೇಕು ಎರಡು ಡೈರೆಕ್ಷನ್ ಹೋಗಬಾರ್ದು ಬಟ್ ಈ ಕೆಲವು ಜೆನೆಟಿಕ್ ಕಂಡೀಷನ್ ಅಲ್ಲಿ ಆ ಕಪಾಟ್ ಹೇಳುವಂತದ್ದು ಬಾಡಿಯಲ್ಲಿ ಇರುದೇ ಇಲ್ಲ ಸೊ ಆ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬ್ಲಡ್ ಹೋಗಿ ಹೋಗಿ ಅವ್ರು ಹುಟ್ಟಿದಾಗ್ಲಿಂದನೆ ವೆರಿಕೋಸನ್ ಬರ್ತದೆ ಇದೆಲ್ಲ ತುಂಬಾ ರೇರ್ ಮೀನ್ ಸಿಂಡ್ರೋಮ್ಸ್ ಅಂಡ್ ತುಂಬಾ ಕಮ್ಮಿ ಜನ ಪಾಪ್ಯುಲೇಷನ್ಗೆ ಈ ತರ ಇರ್ತದೆ ಸೊ ಫೆಮಿಲಿಯಲ್ ಅಥವಾ ಹೆರಿಡಿಟಿ ಸಹ ಉಂಟು ವೆರಿಕೋಸ್ ಅಲ್ಲಿ ಬಟ್ ತುಂಬಾ ರೇರ್ ನಾರ್ಮಲ್ ಆಗಿ ನಮಗೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ನಮಗೆ ಕಾಣಿಸೋದು ತುಂಬಾ ಕಮ್ಮಿ ಅಂಡ್ ನಮ್ಮ ಇದರಲ್ಲಿ ಹೆಚ್ಚಾಗಿ ಕಾಣಿಸುವಂತದ್ದು ಈ ಆಕ್ಯುಪೇಷನಲ್ ಆಗಿ ಬರುವಂತದ್ದು ಡಾಕ್ಟರ್ ಇನ್ನು ಮೇನ್ ಆಗಿ ಇದರ ಪ್ರಿವೆನ್ಶನ್ ಹೇಗೆ ನಾವು ತಡೆಗಟ್ಟಬಹುದು ಸೊ ಒಂದ್ಸತಿ ನಿಮ್ಗೆ ಈ ಸಿಂಪ್ಟಮ್ಸ್ ಎಲ್ಲ ಬಂತು ಅಂತ ಹೇಳಿದ ತಕ್ಷಣ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ನೀವು ಒಂದ್ಸತಿ ಬಂದು ತೋರಿಸ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಆಫ್ ಆಲ್ ಅದು ವೆರಿಕೋಸ್ ವೀನಿನ ತೊಂದರೆಯಿಂದನೇ ಆಗ್ತದ ಅಥವಾ ಬೇರೆ ಆರ್ಟಿರಿಯಲ್ ಡಿಸೀಸ್ ಅಂತ ಇರ್ತದೆ ಅಂದ್ರೆ ಈ ಬೇರೆ ನಾವು ಒಳ್ಳೆ ರಕ್ತನಾಳ ಆದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಆರ್ಟೀರಿಸ್ ತೊಗೊಂಡು ಹೋಗ್ತದಲ್ಲ ಅದರ ರಕ್ತನಾಳದಿಂದ ಬರ್ತದ ಅಂತ ಫಸ್ಟಿಗೆ ಕಂಡು ಅದರ ಟ್ರೀಟ್ಮೆಂಟು ಬೇರೆ ಬೇರೆ ಇರ್ತದೆ ಆರ್ಟಿರಿಯಲ್ ಡಿಸೀಸ್ ಆದ್ರೆ ಬೇರೆ ಇರ್ತದೆ ನಮ್ಮ ಈ ವೀನಸ್ ಡಿಸೀಸ್ ಆದ್ರೆ ಬೇರೆ ಇರ್ತದೆ ಸೊ ನಾವು ಯಾವಾಗ ಇದು ವೆರಿಕೋಸ್ ವೀನಿನ ತೊಂದರೆ ಅಂತ ಫಸ್ಟಿಗೆ ಕಂಡು ಕಂಡೇವೋ ಅರ್ಲಿ ಸ್ಟೇಜಸ್ ಅಲ್ಲಿ ಇತ್ತು ಅಂದ್ರೆ ನಾ ಹೇಳಿದಾಗೆ ಆಪರೇಷನ್ ಮಾಡ್ದೇನೆ ಟ್ರೀಟ್ಮೆಂಟ್ ಮಾಡಬಹುದು ಆಯ್ತಾ ಸೊ ನಿಮ್ಗೆ ಆ ಲಕ್ಷಣಗಳು ಕಾಣಿಸ್ಕೊಳ್ತು ಅಂತ ಹೇಳಿದಾಗ ನಾವು ಏನ್ ಮಾಡ್ತೇವೆ ಅಂದ್ರೆ ನೀವು ನಾರ್ಮಲ್ ಆಗಿ ಮನೇಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಆ ಸಾಕ್ಸ್ ಆ ಸಾಕ್ಸ್ ಎಲ್ಲಾ ಕಡೆ ಸಿಕ್ತದೆ ಅವೈಲೇಬಲ್ ಇರ್ತದೆ ನಿಮ್ಗೆ ಅದು ವೆರಿಕೋಸ್ ವೀನ ತೊಂದ್ರೆ ಹೇಳಿದ ಲಕ್ಷಣಗಳ ತರ ಕಾಣಿಸ್ಕೊಳ್ತೀವಿ ಆ ಸಾಕ್ಸ್ ಒಂದು ಹಾಕೊಳ್ಬಹುದು ನೀವ್ ಯಾವಾಗ ಬೆಳಗ್ಗೆ ಕೆಲಸಕ್ಕೆ ಹೋಗ್ತೀರಿ ಆ ಸಾಕ್ಸ್ ಅನ್ನ ಹಾಕೊಂಡು ನಿಮ್ಮ ಕೆಲಸ ದಿನಚರಿ ಎಲ್ಲಾ ಮಾಡ್ಬೋದು ನೀವ್ ಯಾವಾಗ ರೆಸ್ಟ್ ತಕೊಳ್ತೀರಿ ಆ ಸಾಕ್ಸ್ ಅನ್ನ ತೆಗೆದು ಇಟ್ಟು ಬಿಟ್ಟು ಕಾಲನ್ನ ಎತ್ತರ ಇಟ್ಟು ಕೂತ್ಕೊಳ್ಳುವಂತದ್ದು ನಿಮ್ಮ ಆ ಟೈಮಲ್ಲಿ ಏನಾಗ್ತದೆ ಆ ಕಾಲಿಗೆ ಬರುವಂತ ನೋವು ಎರಡನೇದಾಗಿ ಕಾಲಿಗೆ ಬರುವಂತ ಊತ ಅದು ಸಹ ಕಮ್ಮಿ ಆಗ್ತದೆ ನೀವು ದಿನಚರಿ ಮುಗಿಸ್ಕೊಂಡು ಇಡೀ ದಿವಸದ ಕೆಲಸ ಆದ್ಮೇಲೆ ರಾತ್ರಿ ಸ್ನಾನ ಮಾಡಿ ಬೇಕಿದ್ರೆ ಆ ಸಾಕ್ಸ್ ಅನ್ನ ತೆಗೆದು ಒಣಗಿಸಿ ಮತ್ತೆ ಹಾಗೆ ನಿಮ್ಮ ಕಾಲಡಿಯಲ್ಲಿ ಒಂದು ಅಥವಾ ಎರಡು ದಿಂಬನ್ನು ಇಟ್ಟು ನಿಮ್ ಕಾಲನ್ನು ಎತ್ತರ ಇಟ್ಟು ಮಲಗುವಂಥದ್ದು ನಾವು ಮನೆಯಲ್ಲಿ ಸಾಧಾರಣ ಮಟ್ಟಿಗೆ ಇಷ್ಟು ಈ ಈ ತರದೆಲ್ಲ ಟ್ರೈ ಮಾಡಿ ಪ್ರಿವೆನ್ಶನ್ ಮಾಡ್ಕೊಳ್ಬಹುದು ತೊಂದರೆ ಲಕ್ಷಣಗಳು ನಿಮಗೆ ತಿಳಿಸ್ಕೊಡಿ ಸೊ ನಮ್ಮ ಡಿಪಾರ್ಟ್ಮೆಂಟ್ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಲ್ಲಾ ತರದ ನಾನೀಗ ಹೇಳಿರುವಂಥ ಎಲ್ಲ ಥರದ ಟ್ರೀಟ್ಮೆಂಟನ್ನು ಮಾಡ್ತೇವೆ ನೀವು ಬಂದ ತಕ್ಷಣ ನಿಮ್ಮ ಇವ್ಯಾಲ್ಯೂಯೇಷನ್ ಮಾಡಿ ನಾವು ನಿಮಗೆ ಬೇಕಾಗಿರೋದ ರೆಸೆಸರಿ ಟೆಸ್ಟ್ ಟೆಸ್ಟ್ಗಳನ್ನು ಮಾಡಿ ಆಮೇಲೆ ನಿಮಗೆ ಸ್ಕ್ಯಾನಿಂಗ್ ಆಗಬಹುದು ಸ್ಕ್ಯಾನಿಂಗ್ ಮಾಡಿಬಿಟ್ಟು ನಾವು ಅದು ಹೇಳಿದಾಗೆ ಎಲ್ಲ ಯಾ ಎಲ್ಲೆಲ್ಲ ಜಾಗದಲ್ಲಿ ಹಾಳಾಗಿದೆ ರಕ್ತನಾಳ ಅದು ಯಾವ ಥರ ರಕ್ತನಾಳ ಹಾಳಾಗಿದೆ ಒಳಗಡೆಯಿಂದ ನಾವು ಬೇರೆ ಕಾಂಪ್ಲಿಕೇಶನ್ ಹಾಗೆ ಡೀಪ್ ವೆಯನ್ ಆ ಥರದ್ದು ಏನಾದರೂ ತೊಂದರೆ ಉಂಟಾ ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತೇವೆ ಫಸ್ಟಿಗೆ ಮಾಡಿದ ಮೇಲೆ ನಾವು ಅದ್ ಯಾವ ಹಾಳ್ ಎಷ್ಟೆಲ್ಲ ಹಾಳಾಗಿದೆ ಅಂತ ನೋಡಿಬಿಟ್ಟು ನಿಮಗೆ ಆಪ್ಷನ್ಸ್ ಕೊಡ್ತೇವೆ ನಿಮಗೆ ಸರ್ಜರಿ ಮಾಡಿಸ್ಕೊಳ್ತೇವೆ ಅಂದ್ರೆ ಕಟ್ ಮಾಡಿ ಆಪರೇಷನ್ ಮಾಡುವಂತ ಫೆಸಿಲಿಟಿಸ ನಮ್ಮಲ್ಲಿ ಉಂಟು ಇದು ಬಿಟ್ರೆ ನಿಮ್ಗೆ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಲೇಸರ್ ಸರ್ಜರಿ ಮಾಡಿಸೋ ಅಂತದ್ದು ಫೆಸಿಲಿಟಿಸ ನಮ್ಮಲ್ಲಿ ಅವೈಲೇಬಲ್ ಉಂಟು ಇನ್ನು ಚಿಕ್ಕ ಚಿಕ್ಕ ರಕ್ತನಾಳ ಹಾಳಾಗಿತ್ತು ಅದೇ ಕ್ಲೀರೋ ಥೆರಪಿ ಇಂಜೆಕ್ಷನ್ ಕೊಡು ಕೊಟ್ಟು ಕ್ಲೀನ್ ಮಾಡುವಂತಹ ಆ ಥೆರಪಿ ಸಹ ನಮ್ಮಲ್ಲಿ ಉಂಟು ಅದ್ ಬಿಟ್ಟು ನಮ್ಗೆ ಈ ತರ ಕಾಂಪ್ಲಿಕೇಶನ್ಸ್ ಹೇಳಿದ ಹೇಳಿದಾಗೆ ಈ ತುರ್ಕಿ ಆಗಲಿ ನಿಮ್ಮ ಗಾಯದಲ್ಲಿ ಗಾಯ ಆಗಲಿ ತುಂಬಾ ಪೇಷಂಟ್ಸ್ ನಾವು ನೋಡ್ತೇವೆ ಗಾಲಿನ ಗಾಯ ಆಗಿ ಬಂದು ಇರುವ ಪೇಷಂಟ್ಸ್ ನಾವು ಈ ಫೋರ್ ಲೇಯರ್ ಡ್ರೆಸ್ಸಿಂಗ್ ಅಂತ ಹೇಳುವಂತದ್ದು ಸಹ ಮಾಡ್ತೇವೆ ಅದು ಬಿಟ್ಟು ಗಾಲಿನ ಗಾಯಕ್ಕೆ ಇನ್ಫೆಕ್ಷನ್ ಆಗಿತ್ತಂದ್ರೆ ಆ ಇನ್ಫೆಕ್ಷನ್ ಕ್ಲೀನ್ ಮಾಡಿ ಬಿಟ್ಟು ನೆಕ್ಸ್ಟ್ ಅದಕ್ಕೆ ವೆರಿಕೋಸ್ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಮಾಡುವಂತ ಆಪ್ಷನ್ಸ್ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಉಂಟು ಸೊ ಏನಾದ್ರೂ ಈ ತರ ತೊಂದರೆ ಇದ್ದಾಗ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗ್ಲೂ ಬಂದು ಕಾಂಟ್ಯಾಕ್ಟ್ ಆಗಿ ಇದರ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ಬಹುದು ಈ ವಿಚಾರದ ಕುರಿತು ಏನು ಮೆಸೇಜ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಮೆಸೇಜ್ ಏನು ಅಂತ ಹೇಳಿದ್ರೆ ವೆರಿ because when ನಮ್ಮ ದೇಶದಲ್ಲಿ ತುಂಬಾ ಕಾಮನ್ ಯಾಕಂತ ಹೇಳಿದ್ರೆ ನಾನು ಆಕ್ಯುಪೇಷನಲ್ ಡಿಸೀಸ್ ಅಂತ ಹೇಳಿದೆ ತುಂಬಾ ಜನ ನಮ್ಮ ಇದರಲ್ಲಿ ಟೀಚರ್ಸ್ ಆಗಿರ್ಬೋದು ಪೊಲೀಸ್ ಮೆನ್ ಆಗಿರ್ಬೋದು ಅಥವಾ ನಿಂತ್ಕೊಂಡು ಯಾರೇ ಕೆಲಸ ಮಾಡ್ತಿರೋರು ಆಗಿರ್ಬೋದು ಬೆರಿಕಾಸ್ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತದೆ ಸೊ ಈ ತರ ತೊಂದರೆ ಕಾಣಿಸ್ಕೊಳ್ಳುವಾಗ ಒಂದು ಹೆದರ್ಬಾರ್ದು ಯಾಕಂತ ಹೇಳಿದ್ರೆ ಇದೇನು ತುಂಬಾ ನಮ್ಮ ಜೀವಕ್ಕೆ ಅಪಾಯ ಕೊಡುವಂತ ತೊಂದರೆ ಅಲ್ಲ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿದ ಯದಿ ಯಾವುದೇ ಪ್ರಾಬ್ಲಮ್ ಆದ್ರೂ ಸಹ ಅದು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಸೊ ನೆಗ್ಲೆಕ್ಟ್ ಮಾಡದೆ ಇದ್ದು ನಮ್ಗೆ ಯಾವಾಗ ಈ ತೊಂದರೆ ಕಾಣಿಸ್ಕೊಳ್ತದೆ ಆ ಟೈಮಲ್ಲಿ ನಮ್ಮನ್ನ ಭೇಟಿಯಾಗಿ ಅದಕ್ಕೆ ಸೂಕ್ತ ಪರಿಹಾರ ಯಾವ ತರದೆಲ್ಲ ಪರಿಹಾರ ತಗೊಳ್ಬೋದು ಅಂತ ಆಪ್ಷನ್ ತಿಳ್ಕೊಂಡು ಸರ್ಜರಿಯೋ ಅಥವಾ ವಿದೌಟ್ ಸರ್ಜರಿಯೋ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕು ಅದನ್ನ ಮಾಡ್ಕೊಳ್ಳುವಂತದ್ದು ಮಾಡ್ಕೊಂಡ್ರೆ ಮುಂದೆ ನಿಮಗೆ ಆಗುವಂತ ತೊಂದರೆನ ನಾವು ತಪ್ಪಿಸ್ಬೋದು ಅದನ್ನೇ ನೆಗ್ಲೆಕ್ಟ್ ಮಾಡ್ಕೊಂಡು ನಾವು ಮುಂದೆ ಅದೇನು ಆಗುದಿಲ್ಲ ಅಂತ ಹೇಳಿ ಬಿಟ್ರೆ ಅದು ಮುಂದೆ ತೊಂದರೆ ಕೊಡಬಹುದು ಸೊ ತೊಂದರೆ ಕೊಡೋಕ್ಕಿಂತ ಮೊದಲೇ ಕ್ಯೂರ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಫಸ್ಟ್ ತಿಳ್ಕೊಂಡು ಅದ್ರ ಬಗ್ಗೆ ಏನಾದರೂ ಟ್ರೀಟ್ಮೆಂಟ್ ಇತ್ತು ಅಂದ್ರೆ ಮಾಡಿದ್ರೆ ನಾವು ಮುಂದೆ ಆಗುವಂತಹ ಬೇರೆ ತೊಂದರೆಗಳಿಗೆ ವೆರಿಕೋಸ್ ವೈನ್ ಇಂದ ಬ್ಲೀಡಿಂಗ್ ಆಗ್ಬೋದು ಡೀಪ್ ವೇನ್ ಆಗ್ಬೋದು ಥ್ರಂಬೋಸಿಸ್ ಆಗ್ಬೋದು ಅದನ್ನೆಲ್ಲ ಅವಾಯ್ಡ್ ಮಾಡಬಹುದು ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಗೆ ತೊಂದರೆ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ಬಂದು ತೋರಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರ ತಗೊಳ್ಳೋದು ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ವೀಕ್ಷಕರು ನೋಡಿದ್ದಾರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸೆವೆನ್